ಶಿರೂರು ಶ್ರೀಗಳ ಸಾವಿನ ಆಘಾತ ಎಲ್ಲ ಕಡೆಯಲ್ಲಿ ಕೂಡ ನೋಡ್ತಾ ಬರ್ತಾ ಇದ್ದೀವಿ. ಅನೇಕರು ಶಿರೂರು ಶ್ರೀಗಳ ಸಾವಿಗೆ ಸಂಬಂಧಪಟ್ಟಂತೆ ನಂಬಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದು ಅಂತ ಕೂಡ ಮಾತನಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಉಡುಪಿಯಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಜನತೆ ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಶೋಕಾಚರಣೆಯಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಶಿರೂರು ಸ್ವಾಮೀಜಿಗಳ ಅಸಹಜ ಸಾವಿಗೆ ಉಡುಪಿಯ ಜನತೆ ಕಂಬನಿ ಮಿಡಿತಾ ಇದ್ದಾರೆ. ಈ ಸಾವು ಸಹಜವೋ ಅಸಹಜವೋ ಗೊತ್ತಿಲ್ಲ. ನಾವು ಈ ಸಂದರ್ಭಕ್ಕೇನೆ ಆ ವಿಚಾರದಲ್ಲಿ ಕನ್ಕ್ಲೂಷನ್ಗೆ ಬರಲಿಕ್ಕೆ ಸಾಧ್ಯವಾಗಲ್ಲ. ಆದರೆ ಅನೇಕ ಜನರಿಗೆ ಇದು 55ನೇ ವಯಸ್ಸಿಗೆ ಶ್ರೀಗಳು ತಪ್ಪೋಗ್ತಾರಾ, ಮೃತಪಟ್ಟುಬಿಡ್ತಾರಾ, ಅವರು ಇದು ಸಾಧ್ಯನಾ, ನಂಬಲಿಕ್ಕೆ ಆಗ್ತಿಲ್ವಲ್ಲ ಅನ್ನುವ ಮಾತುಗಳು ಎಲ್ಲ ಕಡೆಯಿಂದ ಕೇಳಿ ಬರ್ತಾ ಇದೆ. ಜೊತೆಗೆ ದುಃಖ ಕೂಡ ಇದೆ ಶಿರೂರು ಶ್ರೀಗಳ ಸಾವಿನ ಕಾರಣದಿಂದಾಗಿ. ಹಾಗಾಗಿ ಉಡುಪಿಯ ರಥ ಬೀದಿಯನ್ನೇ ಇದೀಗ ಎಲ್ಲರೂ ಕೂಡ ಸ್ತಬ್ಧ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿ ವ್ಯಾಪಾರ ವಹಿವಾಟು ಆಗ್ತಾ ಇಲ್ಲ. ಉಡುಪಿ ನಗರದ ಎಲ್ಲ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ಕೃಷ್ಣ ನಗರಿ ಅಕ್ಷರಶಃ ಸ್ತಬ್ಧವಾಗಿಬಿಟ್ಟಿದೆ. ಶಿರೂರು ಶ್ರೀಗಳಿಗೆ ಈ ರೀತಿಯಲ್ಲಿ ಯಾಕಾಯಿತು? ಈಗಾಗಲೇ ಕೇಳಿ ಬರ್ತಾ ಇರುವಂತೆ ಇದು ವಿಷಪ್ರಾಶನವೋ ಅಥವಾ ಅವರಿಗೆ ಆಹಾರದಲ್ಲಿ ಏನಾದರೂ ವಿಷಕಾರಿ ಅಂಶಗಳು ಸೇರಿ ಈ ರೀತಿ ಮೃತಪಟ್ಟಿರಬಹುದಾ, ಇಂಥ ಪ್ರಶ್ನೆಗಳಿದೆ. ಫುಡ್ ಪಾಯ್ಸನ್ನೋ ಪಾಯ್ಸನ್ ಫುಡ್ಡೋ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಇಲ್ಲಿ ಚರ್ಚೆಗಳು ನಡೀತಾ ಇದೆ. ಇದರ ಮಧ್ಯದಲ್ಲಿ ಉಡುಪಿ ಅಕ್ಷರಶಃ ಸ್ತಬ್ಧವಾಗಿದೆ. ಶಿರೂರು ಶ್ರೀಗಳ ನಿಧನದ ಸುದ್ದಿಯನ್ನು ಕೇಳಿ ಇದೀಗ ಉಡುಪಿಯ ರಥ ಬೀದಿ ಈಗಾಗಲೇ ಅಲ್ಲಿ ಸ್ತಬ್ಧವಾಗಿ ಒಂದು ಶೋಕಾಚರಣೆಯನ್ನು ಕೂಡ ಇಡೀ ಉಡುಪಿಯೇ ಈಗ ಮಾಡ್ತಾ ಇದೆ. ಡಿಟೇಲ್ಸ್ ಕೊಡಕ್ಕೆ ಪ್ರತಿನಿಧಿ ಶಶಿಧರ್ ಸಂಪರ್ಕ ಇದ್ದಾರೆ. ಶಶಿಧರ್, ನೋಡ್ತಾ ಇದ್ದೀವಿ ಶಿರೂರು ಶ್ರೀಗಳ ಸಾವಿನ ಆಘಾತ ಉಡುಪಿ ಎಲ್ಲ ಭಾಗದಲ್ಲಿಯೂ ಕೂಡ ನಾವು ನೋಡಬಹುದಾಗತ್ತೆ. ಈಗಾಗಲೇ ಅಂಗಡಿ ಮುಂಗಟ್ಟನ್ನು ಬಂದ್ ಮಾಡಿ ಜನತೆ ಕಂಬನಿ ಮಿಡಿತಾ ಇದ್ದಾರೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಏನು ಹೇಳ್ತಾ ಇದ್ದಾರೆ ಇಡೀ ಉಡುಪಿ ಶಿರೂರು ಶ್ರೀಗಳ ಸಾವಿಗೆ ಸಂಬಂಧಪಟ್ಟಂತೆ ಏನು ಮಾತನಾಡ್ತಾ ಇದೆ, ಅವರ ಪ್ರತಿಕ್ರಿಯೆ ಏನಿದೆ ಅಂತೆ? ಶಿರೂರು ಮಠದ ಲಕ್ಷ್ಮೀ ವಿಚಾರಗಳಿಂದ ಸೃಷ್ಟಿ ಮಾಡ್ತಾನೆ ಇದ್ರು. ಅವರು ತಾವು ಕೂಡ ವಿವಾದ ಮತ್ತು ಕುತೂಹಲಗಳ ಜೊತೆ ಆಗಿರುವಂತಹದ್ದು ಸಾಕಷ್ಟು ಚರ್ಚೆಗೆ ಈಡಾಗಿದೆ. ಮುಖ್ಯವಾಗಿ ಉಡುಪಿಯ ಜನ ಇದೊಂದು ಸಹಜ ಅಂತ ಭಾವಿಸಿದ್ರು, ಯಾಕಂದ್ರೆ ಅವ್ರು ಆಗಿಂದಾಗಿ ಅನಾರೋಗ್ಯ ಆಗ್ತಾ ಇದ್ರು. ಎಲ್ಲ ಕಾರಣಗಳನ್ನ ಗಮನಿಸಿದಾಗ ಮುಖ್ಯಪದೇ ಆಸ್ಪತ್ರೆಗೂ ದಾಖಲಾಗ್ತಾ ಇದ್ರು. ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಇದೊಂದು ಸಹಜ ಸಾವಿರ್ಬೋದು ಅಂತ ಒಂದು ಎಲ್ಲ ಊಹೆಗಳಿತ್ತು. ಆದ್ರೆ ಯಾವಾಗ ಶ್ರೀಧರ್ ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ನೋಡ್ತಾ ಇದೀವಿ ಇಡೀ ಉಡುಪಿ ಇದೀಗ ಶಿರೂರು ಶ್ರೀಗಳ ಈ ಸಾವಿಗೆ ಸಂಬಂಧಪಟ್ಟಂತೆ ಅನೇಕರಲ್ಲ ಅನುಮಾನ ಇದೆ, ಇದೊಂದು ಅಸಹಜ ಸಾವು ಇರಬಹುದು ಅಂತ ಹೇಳಿ. ಯಾರು ನಂಬಲಿಕ್ಕೆ ರೆಡಿಯಾಗಿಲ್ಲ, ಯಾಕಂತ ಹೇಳಿದ್ರೆ ತುಂಬ ಆಕ್ಟಿವ್ ಆಗಿದ್ದಂಥ ಸ್ವಾಮೀಜಿಗಳು ಶಿರೂರು ಶ್ರೀಗಳು ಸಮಾಜ ಮುಖ್ಯವಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ರು. ಅಂದ್ರೆ ಈ ಜಾತಿ ಭೇದ ಈ ಎಲ್ಲದರಿಂದ ಆಚೆ ಇದ್ದಂಥವ್ರು, ಅಂದ್ರೆ ನಮಗೆ ಜಾತಿ ನಡುವೆ ಯಾಕೆ ಭೇದ ಇರಬೇಕು ಅನ್ನೋ ವಿಚಾರಗಳಿಗೆ ಅವರು ಸಾಕಷ್ಟು ಪೂರಕವಾದ ಕೆಲಸವನ್ನು ಮಾಡ್ತಾ ಇದ್ರು. ಜಾತಿ ಭೇದ ಇರಬಾರದು ಈ ಸಮಾಜದಲ್ಲಿ ಅಂತ ಹೇಳಿ ಆ ನಂತರದಲ್ಲಿ ಅದು ಸಾಂಸ್ಕೃತಿಕ ಚಟುವಟಿಕೆಗಳಾಗಲಿ, ಇವರನ್ನು ಅನೇಕರು ಡ್ರಮ್ಸ್ ಸ್ವಾಮೀಜಿ ಅಂತ ಕೂಡ ಕರೀತಾ ಇದ್ರು. ಅಷ್ಟು ಚೆನ್ನಾಗಿ ಇವರು ಆ ಡ್ರಮ್ಸ್ ಅನ್ನು ಬಾರಿಸ್ತಾ ಇದ್ರು ಕೂಡ, ಸಂಗೀತ ಕಲೆಯಲ್ಲಿ ಅಪಾರ ಆಸಕ್ತಿಯನ್ನು ಕೂಡ ಇಟ್ಕೊಂಡಿದ್ರು. ಸಮಾಜ ಮುಖ್ಯವಾಗಿ ಇದ್ದಂಥ ಶ್ರೀಗಳು ಅಷ್ಟ ಮಠಗಳ ಕೆಲವು ಸ್ವಾಮೀಜಿಗಳೊಂದಿಗೆ ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇವರಿಗೆ ಅಭಿಪ್ರಾಯ ಭೇದವೂ ಕೂಡ ಇತ್ತು. ಇದಾದ ಮೇಲೆ ಪಟ್ಟದ ದೇವರು ಪಡೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಗಳಿಗೆ ಒಂದಷ್ಟು ಬೇಸರ ಕೂಡ ಇತ್ತು. ಯಾಕೆ ಪಟ್ಟದ ದೇವರನ್ನು ಕೊಡ್ತಾ ಇಲ್ಲ ತನಗೆ ಅಂತ ಹೇಳಿ ಕೇಸ್ ದಾಖಲಿಸ್ತೀನಿ ಅಂತ ಕೂಡ ಅವರು ಮಾತನಾಡ್ತಾ ಇದ್ರು. ಇದರ ಮಧ್ಯದಲ್ಲಿ ಶ್ರೀಗಳ ಈ ಸಾವು ಸಹಜವೋ ಅಸಹಜವೋ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಉದ್ಭವವಾಗಿದೆ. ಇನ್ನು ಪೇಜಾವರ ಶ್ರೀಗಳ ಹೇಳಿಕೆ ಇದರ ಮಧ್ಯದಲ್ಲಿ, ನಾನು ಯಾವುದೇ ಕಾರಣಕ್ಕೂ ಶಿರೂರು ಶ್ರೀಗಳ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ತಾ ಇಲ್ಲ, ನಾನು ಅದರಲ್ಲಿ ಭಾಗವಹಿಸಲ್ಲ ಅಂಥೇಳಿ ನೇರವಾಗಿ ಹುಬ್ಬಳ್ಳಿಯಲ್ಲಿ ಪೇಜಾವರ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಹುಬ್ಬಳ್ಳಿಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ನನಗೆ ಭಾಗಿಯಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾನೂನಿನ ಪ್ರಕಾರ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಶಿರೂರು ಶ್ರೀಗಳ ಸಾವಿನ ಬಗ್ಗೆ ತನಿಖೆ ಮಾಡಿ ಅಂತ ನಾನು ಹೇಳಲ್ಲ, ಆದರೆ ಕಾನೂನಿನ ಪ್ರಕಾರವಾಗಿ ತನಿಖೆ ಆಗಬೇಕಿದ್ದರೆ ಅದು ನಡೆಯಲಿ, ಆದರೆ ನಾನು ತನಿಖೆಗೋಸ್ಕರವಾಗಿ ಆಗ್ರಹ ಮಾಡಲ್ಲ ಅಂತ ಕೂಡ ಪೇಜಾವರ ಶ್ರೀ ವಿಶ್ವೇಶ ತೀರ್ಥ ಶ್ರೀಗಳು ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪೇಜಾವರ ಶ್ರೀಗಳ ಹೇಳಿಕೆ ಇದು. ಅಂದರೆ ಶಿರೂರು ಶ್ರೀಗಳ ಒಂದು ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ನನಗೆ ಸಾಧ್ಯವಾಗ್ತಾ ಇಲ್ಲ, ನಾನು ಈಗ ಹುಬ್ಬಳ್ಳಿಯಲ್ಲಿದ್ದೀನಿ, ಇಲ್ಲಿನಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಆದರೆ ಇದ್ರ ಬಗ್ಗೆ ತನಿಖೆ ಆಗಲಿ ಅಂತ ನಾನು ಆಗ್ರಹ ಮಾಡಲ್ಲ, ಕಾನೂನು ಪ್ರಕಾರ ತನಿಖೆ ಮಾಡುವುದಿದ್ರೆ ಮಾಡಲಿ ಅಂತ ಪೇಜಾವರ ಶ್ರೀಗಳು ಹೇಳಿದ್ದಾರೆ. ಏನು ಮಾತನಾಡಿದ್ದಾರೆ ಪೇಜಾವರ ಶ್ರೀಗಳು ನೋಡೋಣ. ಅಲ್ಲಿ ನಡೆಯುವಂತ ಈ ಧಾರ್ಮಿಕ ಏನು ಕಾರ್ಯಕ್ರಮಗಳು ನಡೀತದೆ ಈಗ, ಇದನ್ನ ನಂತರ ಅಲ್ಲಿ ಏನಾದ್ರೂ ಭಾಗವಹಿಸ್ತೀರಾ ನೀವು? ಅದು ಗೊತ್ತಿಲ್ಲ, ಎಷ್ಟು ಹೊತ್ತಿಗೆ ಆಗ್ತದೆ ಗೊತ್ತಿಲ್ಲ. ನಾನು ಭಾಗವಹಿಸುವ ಪ್ರಶ್ನೆ ಇಲ್ಲ, ನಾನು ಅಲ್ಲಿ ನಡೆಯುತ್ತಿದೆ, ನಾನು ಮುಂದಿನ
ಚಟುವಟಿಕೆ ಏನು ಅದರ ಬಗ್ಗೆ ವಿಚಾರ ಮಾಡ್ತೀವಿ. ಅಲ್ಲಿ ನಡೆಯುವಂತ ಈ ಧಾರ್ಮಿಕ ಏನು ಕಾರ್ಯಕ್ರಮಗಳು ನಡೀತದೆ ಈಗ ಇದನ್ನ ನಂತರ ಅಲ್ಲಿ ಏನಾದರೂ ಭಾಗವಹಿಸ್ತೀರಾ ನೀವು? ಅದು ಗೊತ್ತಿಲ್ಲ, ಎಷ್ಟೊತ್ತಿಗೆ ಆಗ್ತಾ ಗೊತ್ತಿಲ್ಲ. ನಾನು ಭಾಗವಹಿಸುವ ಪ್ರಶ್ನೆ ಇಲ್ಲ. ನಾನು ಅಲ್ಲಿ ನಡೆಯುತ್ತಿದೆ, ನಾನು ಹೋಗಿ ಮುಂದಿನ ಚಟುವಟಿಕೆ ಏನು ಅದರ ಬಗ್ಗೆ ವಿಚಾರ ಮಾಡ್ತೀನಿ. ಅಲ್ಲಿ ನಡೆಯುವಂತ ಈ ಧಾರ್ಮಿಕ ಏನು ಕಾರ್ಯಕ್ರಮಗಳು ನಡೀತದೆ ಈಗ ಇದನ್ನ ನಂತರ ಅಲ್ಲಿ ಏನಾದರೂ ಭಾಗವಹಿಸ್ತೀರಾ ನೀವು? ಅದು ಗೊತ್ತಿಲ್ಲ, ಎಷ್ಟೊತ್ತಿಗೆ ಆಗ್ತಾ ಗೊತ್ತಿಲ್ಲ. ನಾನು ಭಾಗವಹಿಸುವ ಪ್ರಶ್ನೆ ಇಲ್ಲ. ನಾನು ಅಲ್ಲಿ ನಡೆಯುತ್ತಿದೆ, ನಾನು ಹೋಗಿ ಮುಂದಿನ ಚಟುವಟಿಕೆ ಏನು ಅದರ ಬಗ್ಗೆ ವಿಚಾರ ಮಾಡ್ತೀನಿ. ಅದೇ ಶೇರು ಶ್ರೀಡವರ ನಿಧನ, ಅನಿರೀಕ್ಷಿತವಾದ ಒಂದು ನಿಧನದಿಂದ ನಮಗೆ ಕ್ಲೇಶವಾಗಿದೆ, ವಿಷಾದವಾಗಿದೆ. ದೇವರವರಿಗೆ ಅನುಗ್ರಹ ಮಾಡಲಿ, ಉತ್ತಮ ಗತಿಯನ್ನು ಭಗವಂತ ಕೊಡಲಿ ಅಂತ ಹೇಳಿ ಅವರ ಬಗ್ಗೆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಷ್ಟೇ ನಾನು ಹೇಳಿ, ಅವರು ಏನು ಆಹಾರ ತಗೊಂಡಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ, ಯಾವುದೂ ನನಗೆ ಗೊತ್ತಿಲ್ಲ. ನಿನ್ನೇ ಗೊತ್ತಾದದ್ದು ಅವರ ಅನಾರೋಗ್ಯದಲ್ಲಿ ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಇಷ್ಟೇ ಗೊತ್ತು. ಅದಕ್ಕಿಂತ ಮತ್ತು ಸ್ವಲ್ಪ ಸೀರಿಯಸ್ ಇದೆ ಅಂತ ಇಷ್ಟೇ ಗೊತ್ತು. ಉಳಿದಿದ್ದು ಅವರ ಆ ದಿನದ ಚಟುವಟಿಕೆ, ಎಲ್ಲಿ ಅವರು ಆಹಾರ ಸ್ವೀಕಾರ ಮಾಡಿದರು, ಎಲ್ಲಿ ಹೋಗಿದ್ದರು, ಯಾವುದೂ ನನಗೆ ಗೊತ್ತೇ ಇಲ್ಲ. ತನಿಖೆ ಆಗುವಂಥದ್ದು ಸಂದರ್ಭ ಏನುಂಟು, ಎಲ್ಲಿ ಊಟ ಮಾಡಿದ್ದಾರೆ, ಸಂಶಯ ಕಾರಣ ಬೇಕಲ್ಲ. ಮತ್ತು ವೈದ್ಯರ ಪರಿಶೀಲನೆ ಮಾಡಬೇಕು, ವೈದ್ಯರು ಏನು ಹೇಳ್ತಾರೆ, ವಿಷಪ್ರಾಶನಾಗಿದ್ದರೆ ಅವರು ವರದಿ ಕೊಡ್ತಾರೆ. ಅದು ವೈದ್ಯರ ವರದಿ ಬಾರದೆ ನಾನು ಏನೂ ಹೇಳಲಿಕ್ಕೆ ಹೋಗಲ್ಲ. ಇನ್ನು ಕಡೆಯದಾಗಿ ಇದೇ ಶಿರೂರು ಶ್ರೀಗಳು ಏನು ಮಾತನಾಡಿದರು, ಅವರ ಮಾತುಗಳಲ್ಲಿ ಯಾವ ವಿಷಯವಿತ್ತು ಅದನ್ನು ನೋಡ್ತಾ ಬಂದರೆ, ಶ್ರೀಕೃಷ್ಣ ಕೂಡ ನನ್ನ ಸ್ವತ್ತಲ್ಲ, ರಾಮ ಕೂಡ ನನ್ನ ಸ್ವತ್ತಲ್ಲ, ವಿಠಲ ಮಾತ್ರ ನನ್ನ ಸ್ವತ್ತು ಅಂತ ಶಿರೂರು ಶ್ರೀಗಳು ಮಾತನಾಡಿದರು. ಪಟ್ಟದ ದೇವರನ್ನು ಪಡೆಯುವ ಸಲುವಾಗಿ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತ ಕೂಡ ರೆಡಿ ಆಗ್ತಾ ಇದ್ರು. ಶ್ರೀಗಳ ಕೊನೆಯ ದಿನದ ಮಾತುಗಳು ಇವಾಗಿತ್ತು, ರಾಮನು ನನ್ನ ಸ್ವತ್ತಲ್ಲ, ಕೃಷ್ಣ ಕೂಡ ನನ್ನ ಸ್ವತ್ತಲ್ಲ, ವಿಠಲ ಮಾತ್ರ ನನ್ನ ಸ್ವತ್ತು ಅಂತ ಶಿರೂರು ಶ್ರೀಗಳು ಮಾತನಾಡಿದರು. ಕಳೆದ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂಥ ಶ್ರೀಗಳು ಈ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದರು. ನಾನು ನನ್ನ ಪರ್ಯದಲ್ಲಿ ಹೋಗಿ ಒಳಗೆ ಹೋಗಿ ನೋಡುವಾಗ ನನಗೆ ಆಶ್ಚರ್ಯ, ಅಯ್ಯಗರಿ ದೇವರು, ಭೋಗರ ದೇವರು, ಸೋದ್ಯಾವಟ ದೇವರು, ನನಗೆ ವಿಷಯ ಗೊತ್ತಿಲ್ಲ. ಸ್ವಾಮಿಗಳಿಗೆ ಅನಾರೋಗ್ಯ, ಸ್ವಾಮಿಗಳು ಎಂತ ಮಾಡಿದ್ದಾರೆ, ದೇವರ ಪೆಟ್ಟಿಗೆ ಮಾಡಿ ಇಟ್ಟಿದ್ದಾರೆ, ಅರ್ಜೆಂಟ್ ಇದನ್ನು ತಕೊಂಡು ಉಡುಪಿ ಮುಡಿಸಬೇಕು ಅಂತ. ಪೆಟ್ಟಿಗೆಯನ್ನು ಓಪನ್ ಮಾಡೋದು ಸ್ವಾಮಿಯರಿಗೆ, ಪೆಟ್ಟಿಗೆಯನ್ನು ಬೀಗ ಹಾಕೋದು ಕೂಡ ಸ್ವಾಮಿಯರಿಗೆ, ಇನ್ನೊಬ್ಬರು ಮುಟ್ಲಿಕ್ಕಿಲ್ಲ. ಪಟ್ಟದ ದೇವರು ಇರುವಂತ ಇವರಿಗೆಲ್ಲ ಎಲ್ಲಿ ತನಕ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲವರದ್ದು ಶ್ರೀಪಾದರದ್ದು ಪಟ್ಟದ ದೇವರನ್ನು ವಿಮಾನದಲ್ಲಿ ಇಟ್ಕೊಂಡು ಹೋಗುವಾಗ ಏರ್ಪೋರ್ಟ್ನಲ್ಲಿ ಕೂಡ ಓಪನ್ ಮಾಡಿಸಿದ್ದಾರೆ, ಹೇಳಿ ದೇವರನ್ನೆಲ್ಲ ಮುಟ್ಟಿದ್ದಾರೆ. ಇವರು ಭಗವಾನ್ ಭಗವಾನ್ ಎಲ್ಲ ಹೇಳಿದ್ರು, ದೇವರಿದ್ರು ಭಗವಾನ್ ಭಗವಾನ್ ಕಾನುಗ್ರಹ ಮೆರುಕೋ ಇಚ್ಛೆ ಹೇ ದೇಖಿ ಹೇಳಿ. ಪಟ್ಟದೇವರನ್ನೆಲ್ಲ ಹೊರಗೆ ತಗೊಂಡು ಹೋಗ್ಬೋದಾ? ಪಟ್ಟದೇವರನ್ನು ನನಗೆ ಒಂದು ಸರಿ ಅನುಭವ ಆಗಿದೆ, ಆದ್ರೆ ಎಂತಾಯ್ತು, ದೇವರ ಪೆಟ್ಟಿಗೆ ಓಪನ್ ಮಾಡುವಾಗ ಕೇಳಿ ಇದೇ ಬಾಂಬೆ ಏರ್ಪೋರ್ಟ್ ನಲ್ಲಿ ಮನಮೋಹನ್ ಅಂತ ಹೇಳಿದ್ದೀರಿ, ಚೆನ್ನೈಯಲ್ಲಿ ಇದ್ದವರು ಮನಮೋಹನ್ ಅಂತ ಹೇಳಿ ಚೀಫ್, ದೇವರ ಪೆಟ್ಟಿಗೆನು ಓಪನ್ ಮಾಡ್ಲಿಕ್ಕಿಲ್ಲ. ಸ್ವಾಮೀಜಿದ್ದು ಸ್ವಾಮೀಜಿ ಏನು ಬೇಕಾದ್ರೆ ಚೆಕ್ ಮಾಡು, ನನ್ನ ಪೆಟ್ಟಿಗೆನು ಮಾತ್ರ ಇವತ್ತಿನವರೆಗೆ ಓಪನ್ ಮಾಡ್ಲಿಕ್ಕೆ ಇವತ್ತಿನವರೆಗೆ ಬಿಡಲಿಲ್ಲ. ಇದು ಮುಖ್ಯ ಪ್ರಾಣನ ಸಾಕ್ಷಿಯಾಗಿ ಹೇಳುದು ನಾನು. ಅವರೆಲ್ಲ ಅವರ ದೇವರನ್ನೆಲ್ಲ ಬಾಕಿಯವರೆಲ್ಲ ಮುಟ್ಟಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಮುಟ್ಟಿದ್ದಾರೆ, ಗನ್ಮನ್ ಇಟ್ಕೊಂಡಿದೆ ಯಾಕೆ ಒಳಗೆ ಇಲ್ಲ ಅದಕ್ಕೆ ಅದಕ್ಕೆ ಹೇಳಿ, ಅವರ ಹತ್ರ ಗನ್ಮನ್ ನನಗೆ ಬೇಕಿತ್ತು ಮಾರು. ಕೃಷ್ಣ ಹೊಡೆದ ಒಳಗೆ ಅಲ್ಲಿ ಈಗ ಮೊನ್ನೆ 50 ಪೊಲೀಸ್ ಇಟ್ಕೊಂಡದ್ದು ಯಾಕೆ? ನಾನು ನನ್ನ ಪರ್ಯದಲ್ಲಿ ಹೋಗಿ ಒಳಗೆ ಹೋಗಿ ನೋಡುವಾಗ ನನಗೆ ಆಶ್ಚರ್ಯ, ಅಯ್ಯಗರಿ ದೇವರು, ಭೋಗರ ದೇವರು, ಸೋದ್ಯಾವಟ ದೇವರು, ನನಗೆ ವಿಷಯ ಗೊತ್ತಿಲ್ಲ. ಸ್ವಾಮಿಗಳಿಗೆ ಅನಾರೋಗ್ಯ, ಸ್ವಾಮಿಗಳು ಎಂತ ಮಾಡಿದ್ದಾರೆ, ದೇವರ ಪೆಟ್ಟಿಗೆ ಮಾಡಿ ಇಟ್ಟಿದ್ದಾರೆ, ಅರ್ಜೆಂಟ್ ಇದನ್ನು ತಕೊಂಡು ಉಡುಪಿ ಮುಡಿಸಬೇಕು ಅಂತ. ಪೆಟ್ಟಿಗೆಯನ್ನು ಓಪನ್ ಮಾಡೋದು ಸ್ವಾಮಿಯರಿಗೆ, ಪೆಟ್ಟಿಗೆಯನ್ನು ಬೀಗ ಹಾಕೋದು ಕೂಡ ಸ್ವಾಮಿಯರಿಗೆ, ಇನ್ನೊಬ್ರು ಮುಟ್ಲಿಕ್ಕಿಲ್ಲ. ಪಟ್ಟದ ದೇವರು ಇರುವಂತ
ಇವರಿಗೆಲ್ಲ ಎಲ್ಲಿ ತನಕ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲವರದ್ದು ಶ್ರೀಪಾದರದ್ದು ಪಟ್ಟದ ದೇವರನ್ನು ವಿಮಾನದಲ್ಲಿ ಇಟ್ಕೊಂಡು ಹೋಗುವಾಗ ಏರ್ಪೋರ್ಟ್ನಲ್ಲಿ ಕೂಡ ಓಪನ್ ಮಾಡಿಸಿದ್ದಾರೆ, ಕೇಳಿ ದೇವರನ್ನೆಲ್ಲ ಮುಟ್ಟಿದ್ದಾರೆ. ಇವರು ಭಗವಾನ್ ಭಗವಾನ್ ಎಲ್ಲ ಹೇಳಿದ್ರು ದೇವರಿದ್ರು ಭಗವಾನ್ ಭಗವಾನ್ ಕಾನುಗ್ರಹ ಮೆರುಕೋ ಇಚ್ಛೆ ಹೇ ದೇಖಿ ಹೇಳಿ ಪಟ್ಟದೇವರನ್ನೆಲ್ಲ ಹೊರಗೆ ತಗೊಂಡು ಹೋಗ್ಬೋದಾ? ನಾನು ಹೋಗಿಲ್ಲ ಪಟ್ಟದೇವರನ್ನು, ನನಗೆ ಒಂದು ಸರಿ ಅನುಭವ ಆಗಿದೆ. ಆದ್ರೆ ಎಂತಾಯ್ತು, ದೇವರ ಪೆಟ್ಟಿಗೆ ಓಪನ್ ಮಾಡುವಾಗ ಕೇಳಿ ಇದೇ ಬಾಂಬೆ ಏರ್ಪೋರ್ಟ್ ನಲ್ಲಿ ಮನಮೋಹನ್ ಅಂತ ಹೇಳಿದ್ದೀರಿ, ಚೆನ್ನೈಯಲ್ಲಿ ಇದ್ದವರು ಮನಮೋಹನ್ ಅಂತ ಹೇಳಿ ಚೀಫ್, ದೇವರ ಪೆಟ್ಟಿಗೆನು ಓಪನ್ ಮಾಡ್ಲಿಕ್ಕಿಲ್ಲ. ಸ್ವಾಮೀಜಿದ್ದು ಸ್ವಾಮೀಜಿ ಏನು ಬೇಕಾದ್ರೆ ಚೆಕ್ ಮಾಡು, ನನ್ನ ಪೆಟ್ಟಿಗೆನು ಮಾತ್ರ ಇವತ್ತಿನವರೆಗೆ ಓಪನ್ ಮಾಡ್ಲಿಕ್ಕೆ ಇವತ್ತಿನವರೆಗೆ ಬಿಡಲಿಲ್ಲ. ಇದು ಮುಖ್ಯ ಪ್ರಾಣನ ಸಾಕ್ಷಿಯಾಗಿ ಹೇಳುದು ನಾನು. ಅವರೆಲ್ಲ ಅವರ ದೇವರನ್ನೆಲ್ಲ ಬಾಕಿಯವರೆಲ್ಲ ಮುಟ್ಟಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಮುಟ್ಟಿದ್ದಾರೆ. ಗನ್ಮನ್ ಇಟ್ಕೊಂಡಿದೆ ಯಾಕೆ ಒಳಗೆ ಇಲ್ಲ ಅದಕ್ಕೆ ಅದಕ್ಕೆ ಹೇಳಿ ಅವರ ಹತ್ರ ಗನ್ಮನ್ ನನಗೆ ಬೇಕಿತ್ತು ಮಾರು. ಕೃಷ್ಣ ಹೊಡೆದ ಒಳಗೆ ಅಲ್ಲಲ್ಲಿ ಈಗ ಮೊನ್ನೆ 50 ಪೊಲೀಸ್ ಇಟ್ಕೊಂಡದ್ದು ಯಾಕೆ? ನಾನು ನನ್ನ ಪರ್ಯದಲ್ಲಿ ಹೋಗಿ ಒಳಗೆ ಹೋಗಿ ನೋಡುವಾಗ ನನಗೆ ಆಶ್ಚರ್ಯ. ಅಯ್ಯಗರಿ ದೇವರು ಭೂವರ ದೇವರು. ಒಂದು ಹಂತಕ್ಕೆ ಈ ಕೊನೆಯ ಮಾತುಗಳೇ ಅವರ ಸಾವಿಗೆ ಕೂಡ ಕಾರಣ ಆಗಿರಬಹುದಾ? ಸಾಕಷ್ಟು ಶತ್ರುಗಳನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದ್ರ ಶಿರೂರು ಶ್ರೀಗಳು, ಇಂಥ ಪ್ರಶ್ನೆ ಕೂಡ ಇದೆ. ಇದರ ಮಧ್ಯದಲ್ಲಿ ಇವರು ದೇವರನ್ನ ಕೊಂಡೊಯ್ತಾರೆ, ಏರ್ಪೋರ್ಟ್ನಲ್ಲಿ ಯಾರ್ಯಾರೋ ಮುಟ್ಟಿದ್ದಾರೆ ಅದನ್ನು, ಆ ಬಾಕ್ಸನ್ನು ಓಪನ್ ಮಾಡಿದ್ಯಾಕೆ, ಈಗ ನನ್ನ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾರೆ, ಇವರುಗಳು ಮಾಡಿರೋದು ಏನು, ಮತ್ತು ಇವ್ರಿಗೆ ಯಾಕೆ ಗನ್ಮ್ಯಾನ್ ಬೇಕಾಗಿತ್ತು, ನನಗೆ ಬೇಕಾಗಿತ್ತು ಗನ್ಮ್ಯಾನ್ ಅಂತ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಮಠದ ಒಳಗಡೆ, ಎಸ್ಪೆಷಲಿ ಅಷ್ಟಮಠಗಳ ಒಳಗಡೆ ಈ ದೇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಸರಿ ಇರಲಿಲ್ವಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಶಿರೂರು ಸ್ವಾಮೀಜಿಯವರ ಅಗಲಿಕೆ ತುಂಬಾ ದುಃಖ ತಂದಿದೆ ಅಂತ ಹೇಳಿ ಉಡುಪಿಯಲ್ಲಿ ಮಾಜಿ ಸಚಿವ ಪ್ರಮೋದ್ ಮಧುರಾಜ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಸಾವಿನ ಕುರಿತು ಕೆಲವು ವಿಚಾರಗಳು ಕೇಳಿ ಬರ್ತಾ ಇವೆ. ಅವರ ಸಾವಿನ ತನಿಖೆ ನಿಷ್ಪಕ್ಷಪಾತವಾಗಿ ನಡೆಯಬೇಕು, ಅವರ ಸಾವಿನ ತನಿಖೆ ನಿಷ್ಪಕ್ಷಪಾತವಾಗಿ ಆಗಲೇಬೇಕು ಅಂತ ಕೂಡ ಪ್ರಮೋದ್ ಮಧ್ವರಾಜ್ ಇಲ್ಲಿ ಆಗ್ರಹಿಸಿದ್ದಾರೆ. ನಾನು ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಮಾತನಾಡಿದ್ದೇನೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟವಾಗಿರುವ ನಿಷ್ಪಕ್ಷಪಾತವಾಗಿರುವ ತನಿಖೆ ನಡೆಯಲಿ ಅಂತ ಕೂಡ ಅವರು ಮಾತನಾಡಿದ್ದಾರೆ. ಆಕಸ್ಮಿಕವಾಗಿ ಇವತ್ತು ಸಾವನ್ನಪ್ಪಿತ್ತು, ನಮಗೆ ನೋವನ್ನು ತಂದಿದೆ. ಈಗ ಅವರ ಸಾವಿನ ಕಾರಣದ ಬಗ್ಗೆ ಅನೇಕ ವಿಚಾರಗಳು ಹೊರಗೆ ಬರ್ತಾ ಇದೆ. ನಾನಿವತ್ತು ಬೆಳಿಗ್ಗೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮಾತಾಡಿದ್ದೇನೆ. ಎಲ್ಲ ಆಯಾಮಗಳಲ್ಲಿ ಕೂಡ ತನಿಖೆ ನಡೀಬೇಕು, ಯಾರು ಕೂಡ ಕಾನೂನಿಗಿಂತ ಮೀರಿದವರು ಯಾರೂ ಇಲ್ಲ. ಸೊ ಕಾನೂನು ಅದರದ್ದೇ ಆದಂಥ ಒಂದು ದಾರಿಯನ್ನು ಹಿಡಿಬೇಕು ಅಂತ ನಾನು ಡಾಕ್ಟರ್ ಪರಮೇಶ್ವರ್ ಅವರಿಗೆ, ನಾನು ಫೋನ್ ಮಾಡೋ ತನಕ ಅವರಿಗೆ ಗೊತ್ತಿರಲಿಲ್ಲ ವಿಚಾರ, ಸೊ ಅವರ ಗಮನಕ್ಕೆ ಕೂಡ ತಂದಿದ್ದೀನಿ. ಅಷ್ಟ ಮಠಾಧೀಶರ ಪೈಕಿ ಅತ್ಯಂತ ಜನಸಾಮಾನ್ಯರೊಂದಿಗೆ ಬೆರೆಯುವ ಸ್ವಾಮೀಜಿ, ಜನಸಾಮಾನ್ಯರ ಸ್ವಾಮೀಜಿ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ಪಡೆದಿದ್ದಂಥ ಶಿರೂರು ಸ್ವಾಮೀಜಿಯವರು ಆಕಸ್ಮಿಕವಾಗಿ ಇವತ್ತು ಸಾವನ್ನಪ್ಪಿತ್ತು, ನಮಗೆ ನೋವನ್ನು ತಂದಿದೆ. ಈಗ ಅವರ ಸಾವಿನ ಕಾರಣದ ಬಗ್ಗೆ ಅನೇಕ ವಿಚಾರಗಳು ಹೊರಗೆ ಬರ್ತಾ ಇದೆ. ನಾನಿವತ್ತು ಬೆಳಿಗ್ಗೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿ ಆಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಮಾತಾಡಿದ್ದೇನೆ. ಎಲ್ಲ ಆಯಾಮಗಳಲ್ಲಿ ಕೂಡ ತನಿಖೆ ನಡೀಬೇಕು, ಯಾರು ಕೂಡ ಕಾನೂನಿಗಿಂತ ಮೀರಿದವರು ಯಾರೂ ಇಲ್ಲ. ಸೊ ಕಾನೂನು ಅದರದ್ದೇ ಆದಂಥ ಒಂದು ದಾರಿಯನ್ನು ಹಿಡಿಬೇಕು ಅಂತ ನಾನು ಡಾಕ್ಟರ್ ಪರಮೇಶ್ವರ್
ಇಲ್ಲಿ ಪ್ರಮೋದ್ ಮಧ್ವರಾಜ್ ಅವರು ಕೂಡ ಇಲ್ಲಿ ಮಾತನಾಡ್ತಾ ಇದ್ರು. ಶ್ರೀಗಳ ಸಾವಿನ ವಿಚಾರ ತುಂಬಾ ಆಘಾತಕಾರಿ ವಿಚಾರ ಇದು. ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಲಿ ಅಂತ ಹೇಳಿ ನಾನು ಈಗಾಗಲೇ ಉಪಮುಖ್ಯಮಂತ್ರಿಗಳೊಂದಿಗೆ ಕೂಡ ನಾನು ಮಾತನಾಡಿದ್ದೀನಿ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ರು. ಸಹಜ, ಶಿರೂರು ಶ್ರೀಗಳು 55ನೇ ವಯಸ್ಸಿಗೆ ಇಹಲೋಕವನ್ನು ತೊರೆದಿದ್ದಾರೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಹಜವೋ ಅಸಹಜವೋ, ಇಲ್ಲಿ ಫುಡ್ ಪಾಯ್ಸನ್ ಆಗಿದೆಯಾ ಅಥವಾ ಪಾಯ್ಸನ್ ಫುಡ್ಡನ್ನೇ ಕೊಡಲಾಗಿದೆಯಾ, ಇಂಥ ಚರ್ಚೆಗಳ ನಡುವೆ ಒಂದು ತನಿಖೆ ಆಗಿಬಿಡಲಿ ಈ ವಿಚಾರದಲ್ಲಿ, ಆಗ ಎಲ್ಲವೂ ಕೂಡ ನಿಷ್ಕರ್ಷ ಆಗಿಬಿಡುತ್ತೆ ಅಲ್ಲಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಬೇರೆ ಬೇರೆ ಕಡೆಯಿಂದ ಆಗ್ರಹ ಇಲ್ಲಿ ಕೇಳಿ ಬರ್ತಾ ಇದೆ. ಕೆಲವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆದ್ದೇ ಆಗಿರತಕ್ಕಂಥ ಅಭಿಪ್ರಾಯಗಳಿರಬಹುದಾಗುತ್ತೆ. ಆದರೂ ಕೂಡ ಸತ್ಯ ತಿಳಿಬೇಕಲ್ವ ನಮಗೆ, ಸತ್ಯ ಇವರೊಂದಿಗೇನೆ ಹೊರಟು ಹೋಗಬಾರ್ದು ಏನು ಅಂತ ಗೊತ್ತಾಗಬೇಕು. ಅಕಸ್ಮಾತ್ ಇವರಿಗೆ ವಿಷಪ್ರಾಶನ ಆಗಿಲ್ವಾ ಅದು ಗೊತ್ತಾಗಲಿ, ಅಕಸ್ಮಾತ್ ವಿಷಪ್ರಾಶನ ಆಗಿದ್ದರೆ ಅಂಥವ್ರಿಗೆ ಪನಿಷ್ಮೆಂಟ್ ಆಗಬೇಕಲ್ವಾ, ಅಥವಾ ಇವೆರಡರ ಆಚೆಗೆ ಇವರೇನಾದರೂ ಆಹಾರದಲ್ಲೇ ಹೇಗೋ ಕೆಲವು ವಿಷಕಾರಿ ಅಂಶಗಳು ಹೇಗೋ ಬೆರೆತು ಅಂಥ ಒಂದು ಆಹಾರವನ್ನು ಸೇವಿಸಿದ ಪರಿಣಾಮವಾಗಿ ಫುಡ್ ಪಾಯ್ಸನ್ ಆಗಿಯೇ ತೀರಿ ಹೋಗಿದ್ದಾರಾ, ಆ ವಿಚಾರವಾದರೂ ತಿಳಿದು ಬರಲಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಾಗ್ತಾ ಇವೆ. ಇನ್ನು ಅಷ್ಟ ಮಠಗಳಲ್ಲಿ ಶಿರೂರು ಶ್ರೀಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೂಡ ನೋಡ್ತಾ ಬರ್ತಾ ಇದ್ದೀವಿ ನಾವು. ಅಷ್ಟ ಮಠಗಳ ವಲಯದಲ್ಲಿ ಅಂದರೆ ಶಿರೂರು ಶ್ರೀಗಳಿಗೆ ಇವ್ರ ಮೇಲೆ ಸಿಟ್ಟಿತ್ತಂತೆ, ಕೋಪ ಇತ್ತಂತೆ ಅಂತ ಕೂಡ ನಾವು ಕೇಳ್ಪಡ್ತಾ ಇದ್ದೀವಿ. ಇವತ್ತು ಸಂಜೆಯ ಒಳಗಡೆ ಶಿರೂರು ಮಠದ ಲಕ್ಷ್ಮೀವರ ತೀರ್ಥ ಶ್ರೀಗಳ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತ ಕೂಡ ಇಲ್ಲಿ ಚರ್ಚೆ ಆಗ್ತಾ ಇದೆ. ಸಂಜೆ ಒಳಗೆ ವೃಂದಾವನ ಕಾರ್ಯವನ್ನು ಮಧ್ವ ಸನ್ಯಾಸಿಗಳು ಮುಗಿಸ್ತಾರೆ. ಅಂದರೆ ಹೆಚ್ಚು ಕಡಿಮೆ ಇವತ್ತು ಸಂಜೆ ಒಳಗಡೆ ಶಿರೂರು ಶ್ರೀಗಳ ಅಂತ್ಯ ಸಂಸ್ಕಾರ ಕೂಡ ನೆರವೇರಲಿದೆ. ಏನೇನು ಆಚಾರ ವಿಚಾರಗಳಿದೆಯೋ ಆ ವಿಚಾರದಲ್ಲಿ ಆ ಪರಂಪರೆಯ ಪ್ರಕಾರವಾಗಿ ಅದನ್ನು ಮಧ್ವ ಸನ್ಯಾಸಿಗಳು ಇಲ್ಲಿ ಮುಗಿಸ್ತಾ ಇದ್ದಾರೆ. ಸಂಜೆ ಒಳಗಡೆ ಬೃಂದಾವನ ಕಾರ್ಯವನ್ನು ಕೂಡ ಮಧ್ವ ಸನ್ಯಾಸಿಗಳು ನೆರವೇರಿಸ್ತಾರೆ. ಇವರು ಬೃಂದಾವನಸ್ಥರಾಗಲಿಕ್ಕೆ ಏನೇನು ಒಂದು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಅವೆಲ್ಲವನ್ನು ಕೂಡ ಸಂಜೆ ಒಳಗಡೆ ಮಾಡಿಕೊಂಡು ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಗಳ ಅಂತ್ಯ ಸಂಸ್ಕಾರವನ್ನು ಇವತ್ತು ಸಂಜೆ ಒಳಗಾಗಿ ಮುಗಿಸಲಿಕ್ಕೆ ಅಲ್ಲಿ ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಇದರ ಮಧ್ಯದಲ್ಲಿ ತನಿಖೆ, ಮರಣೋತ್ತರ ಪರೀಕ್ಷೆ ಎಲ್ಲ ವರದಿಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮರಣೋತ್ತರ ಪರೀಕ್ಷಾ ವರದಿ ಇವತ್ತು ಸಂಜೆ ಒಳಗಡೆ ಬರೋದು ಅನುಮಾನವಾಗುತ್ತೆ. ಏನೇ ಆಗಲಿ ಆ ಸ್ಯಾಂಪಲ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಸ್ಯಾಂಪಲ್ಸ್ನ ಅನಂತರದಲ್ಲಿ ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ಕಳಿಸಬಹುದಾಗುತ್ತೆ ಅವಕಾಶ ಬಿದ್ದರೆ. ಅನಂತರದಲ್ಲಿ ಇವತ್ತಿಗೆ ನೋಡ್ತಾ ಇದ್ದೀವಿ ಸಿದ್ಧತೆ, ಬೃಂದಾವನಸ್ಥರಾಗಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಬಹುದಾಗುತ್ತೋ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳನ್ನು ಈಗಾಗಲೇ ಅಲ್ಲಿ ಶುರು ಮಾಡಿಕೊಳ್ಳಲಾಗಿದೆ. ಹೇಗೆಲ್ಲ ಒಂದು ಆ ಪರಂಪರೆಯ ಪ್ರಕಾರವಾಗಿ ಆ ಸಂಪ್ರದಾಯದ ಪ್ರಕಾರವಾಗಿ ಹೇಗೆ ಅಂತ್ಯ ಸಂಸ್ಕಾರ ಮಾಡಬಹುದು ಆ ಎಲ್ಲ ಸಿದ್ಧತೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಶಿರೂರು ಶ್ರೀಗಳ ಅಂತ್ಯ ಸಂಸ್ಕಾರವನ್ನು ಈಗಾಗಲೇ ಮಾಧ್ವ ಸನ್ಯಾಸಿಗಳು ಮಾಡಲಿಕ್ಕೆ ಸಿದ್ಧತೆಯನ್ನು ಅಲ್ಲಿ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಸಂಜೆ ಒಳಗಾಗಿ ಅಂತ್ಯ ಸಂಸ್ಕಾರವನ್ನು ಕೂಡ ನೆರವೇರಿಸಲಾಗುತ್ತೆ ಮಾಧ್ವ ಸಂಪ್ರದಾಯದ ವಿಧಿವಿಧಾನಗಳೊಂದಿಗೆ ಅಂತ ಹೇಳಿ ಈಗಾಗಲೇ ಅಲ್ಲಿನ ಒಂದು ಹೇಳಿಕೆಗಳು ನಮಗೆ ಬರ್ತಾ ಇವೆ. ನೋಡ್ತಾ ಇದ್ದೀವಿ ಶಿರೂರು ಶ್ರೀಗಳ ಅಕಾಲಿಕ ನಿಧನ ಇದು. 55 ವರ್ಷ ಸಾಯುವ ವಯಸ್ಸಲ್ಲ, 8ನೇ ವಯಸ್ಸಿಗೆ ಸನ್ಯಾಸಿ ದೀಕ್ಷೆಯನ್ನು ಪಡೆದುಕೊಂಡು 3 ಪರ್ಯಾಯಗಳನ್ನು ಮುಗಿಸಿದ್ದಾರೆ. ಅಷ್ಟಮಠಗಳ ಪರಂಪರೆಯಲ್ಲಿ 5 ಪರ್ಯಾಯವನ್ನು ಮಾಡಿರ್ತಕ್ಕಂಥ ಪೇಜಾವರ ಶ್ರೀಗಳದ್ದು ದಾಖಲೆ, 400 ವರ್ಷಗಳ ದಾಖಲೆ ಅದು. ಅವರ ಗುರುವನ್ನು ಅವರು ಮೀರಿಸಿದ್ರು ಈ ವಿಚಾರದಲ್ಲಿ. ಆ ನಂತರದಲ್ಲಿ ಬಹುಶಃ ಅಂಥ ಒಂದು ದೊಡ್ಡ ಅವಕಾಶ ಶಿರೂರು ಶ್ರೀಗಳಿಗೆ ಇತ್ತು ಅಂತ ಕಾಣುತ್ತೆ. 16 ವರ್ಷಗಳಿಗೆ ಒಮ್ಮೆ ಇಂಥ ಒಂದು ಅವಕಾಶ ಒದಗಿ ಬರುತ್ತೆ. 2 ವರ್ಷ ಒಬ್ಬರು ಪೂಜೆಯನ್ನು ಮಾಡ್ತಾರೆ ಕೃಷ್ಣಮಠದಲ್ಲಿ ಪರ್ಯಾಯ. ಆ ರೀತಿಯಾಗಿ 3 ಪರ್ಯಾಯವನ್ನು ಮುಗಿಸಿದ್ರು 55 ವರ್ಷ. ಬಹುಶಃ ಇನ್ನೊಂದಷ್ಟು ಕಾಲ ಬದುಕಿದ್ದಿದ್ರೆ ಇನ್ನೊಂದಷ್ಟು ಪರ್ಯಾಯವನ್ನು ಕೂಡ ಶಿರೂರು ಶ್ರೀಗಳು ನೋಡ್ತಾ ಇದ್ರು. ಇದರ ಮಧ್ಯದಲ್ಲಿ ಅವರು ಅಕಾಲಿಕವಾಗಿ ನಿಧನರಾಗಿದ್ದಾರೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತಿಮ ಸಿದ್ಧತೆಯನ್ನು ಇಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಶಿರೂರು ಲಕ್ಷ್ಮೀವರ ತೀರ್ಥರ ಅತ್ಯಂತ ಆಪ್ತರಾಗಿರತಕ್ಕಂಥ ಕೇಮಾರು ಸ್ವಾಮೀಜಿಗಳು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಕೇಮಾರು ಶ್ರೀಗಳೇ ನಮಸ್ಕಾರ. ನಮಸ್ತೆ. ನಮಗೆ ಶಿರೂರು ಶ್ರೀಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಲಯದಿಂದ ಈಗಾಗಲೇ ಅನುಮಾನಗಳು ಶುರುವಾಗಿದೆ. ವಿಷಪ್ರಾಶನ ಮಾಡಿರಬಹುದಾ ಅಥವಾ ಫುಡ್ ಪಾಯ್ಸನ್ ಕೂಡ ಆಗಿರಬಹುದಾ, ಇಂಥ ಚರ್ಚೆಗಳ ನಡುವೆ ಕೇಳ್ತಾ ಇದ್ದೀನಿ. ನಿಜಕ್ಕೂ ಶಿರೂರು ಶ್ರೀಗಳು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕರನ್ನ ಎದುರು ಹಾಕೊಂಡಿದ್ರ ಅಷ್ಟಮಠಗಳ ಒಳಗಡೆನೆ ಅಂತ? ಅಷ್ಟಮಠ ಒಳಗಡೆ ಈಗಾಗಲೇ ಮಾಧ್ಯಮದಲ್ಲಿ ನಿಮಗೆ ಗೊತ್ತಿದೆ, ಪಟ್ಟದ ದೇವರ ವಿಚಾರದಲ್ಲಿ ಅವಳಿಗೆ ಗೊಂದಲಗಳಾಗಿದೆ. ಅದು ಮಾಧ್ಯಮದ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ಒಂದು ರೀತಿಯಲ್ಲಿ ಸಂಧಾನಯುತವಾಗಿ ಆಗಬಹುದು ಅನ್ನಂತೇಳಿ ಇತ್ತು. ಬಟ್ ಅದು ಸಂಧಾನ ಮುರಿದು ಬಿದ್ದಿದೆ. ಪುತ್ರಿ ಶ್ರೀಗಳು ಒಂದ್ಸರಿ ಸಂಪರ್ಕ ಮಾಡಿದ್ರು, ಆವಾಗ ಅದು ಸಂಧಾನ ಮುರಿದು ಬಿತ್ತು. ಆ ನಂತರ ಏನಿಲ್ಲದಿದ್ರು ಕಾನೂನು ಹೋರಾಟವನ್ನು ಮಾಡುದಂತೇಳಿ ನಿಶ್ಚಯವಾಗಿದೆ. ಕಾನೂನು ಹೋರಾಟ
ಈಗಾಗಲೇ ಅದರ ಬಗ್ಗೆ ಕಾನೂನು ಪ್ರಕ್ರಿಯೆ ಬಗ್ಗೆ ನಮ್ಮ ರವಿಕಿರಣ್ ಮುರುಡೇಶ್ವರ್ ಜೊತೆ ನಾವು ಅದರ ಮಾತುಕತೆ ಆಗಿದೆ. ಅದನ್ನು ನಾವು ಈ ವಾರದಲ್ಲಿ ನಾವು ಕೇಸ್ ಫೈಲ್ ಮಾಡುದು ಅಂತೇಳಿ ಆಗಿತ್ತು ನಾವು ನ್ಯಾಯಾಲಯದಲ್ಲಿ, ಉಡುಪಿ ನ್ಯಾಯಾಲಯದಲ್ಲಿ. ಅಂದ್ರೆ ಕೆಮಾರು ಶ್ರೀಗಳೇ, ಸಾಮಾನ್ಯ ಜನತೆಗೆ ಎಲ್ರಿಗೂ ಗೊತ್ತಿರ್ಲಿಕ್ಕಿಲ್ಲ, ಕೆಲವರಿಗೆ ಗೊತ್ತಿರುತ್ತೆ ಈ ಪಟ್ಟದ ದೇವರು, ಅದರ ಪೂಜೆ. ಶ್ರೀಗಳು ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತ ಹೇಳಿದ್ರು, BJP ಟಿಕೆಟ್ ಸಿಕ್ಕಲಿಲ್ಲ, ಕ್ಷೇತ್ರನಾಗ ಸ್ಪರ್ಧೆ ಮಾಡ್ತೀವಿ ಅಂತ ಹೇಳಿದ್ರು. ಈ ಅವಧಿಯಲ್ಲಿ ಆರೋಗ್ಯ ಕೂಡ ಸ್ವಲ್ಪ ಬಿಗಡಾಯಿಸಿತ್ತು ಅವ್ರಿಗೆ. ಇದರ ಮಧ್ಯದಲ್ಲಿ ಪಟ್ಟದೇವರಲ್ಲಿ ಇರೋದು ಬೇಡ, ಕೊಟ್ಟುಬಿಡಿ ವಾಪಸ್ ಅಂತ ಹೇಳಲಾಗಿತ್ತು. ಕೊಟ್ಟಿದ್ರು, ನೀವು ಆರೋಗ್ಯ ಚೇತರಿಸ್ಕೊಳ್ಳಿ ಮತ್ತೆ ವಾಪಸ್ ಮಾಡೋಣ ಅಂತ ಕೂಡ ಹೇಳಿದ್ರು ಅಂತ ನಾವು ಕೇಳ್ಪಡ್ತಾ ಇದೀವಿ ಅದನ್ನ. ಈ ಪಟ್ಟದೇವರು ಅಂದ್ರೆ ಏನು, ಈ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿರೂರು ಶ್ರೀಗಳಿಗೂ ಅಷ್ಟಮಠಗಳ ಉಳಿದ ಶ್ರೀಗಳಿಗೂ ಇದ್ದಂಥ ಆ ವ್ಯಾಜ್ಯ ಏನು ಅಂತ ನೋಡಿ. ಆ ಮಧ್ವಾಚಾರ್ಯರು ಎಲ್ರಿಗೂ 8 ಮಠಗಳಿಗೆ ಒಂದೊಂದು ದೇವರನ್ನು ಕೊಟ್ಟಿದ್ರು. ಅದು ಉಡುಪಿ ಮಠದ ದೇವರು ವಿಠಲ ದೇವರು, ವಿಠಲ ದೇವರು ಸತ್ಯಭಾಮ ಮತ್ತೆ ರುಕ್ಮಿಣಿ ಸೇರಿ, ಅಲ್ಲದೆ ವಾದಿರಾಜ ಸ್ವಾಮಿಗಳು ಎಲ್ರಿಗೂ ಹಯಗ್ರೀವ ಒಂದು ಮೂರ್ತಿಯನ್ನು ಕೊಟ್ಟಿದ್ರು. ಇದು ಸಾಧಾರಣ 300-400 ವರ್ಷದ ಈಚೆಗೆ ವಾದಿರಾಜರ ಪರಂಪರೆಯಿಂದ. ಆ ನಂತರ ಅವರಿಗೆ ಒಂದು ವಾಮನ ತೀರ್ಥರು ಅಂತೇಳಿ ಅವರೊಂದು ನಾಟ್ಯ ಕೃಷ್ಣ ಇನ್ನೊಂದು ಒಂದು ಏನೋ ಒಂದು ಕರೆಕ್ಟ್ ನನಗೆ ಗೊತ್ತಿಲ್ಲ, ಬಟ್ ಒಂದು 4 ಮೂರ್ತಿಗಳನ್ನು ಇವರಿಗೆ ಕೊಟ್ಟಿದ್ರು. ಪಟ್ಟದ ದೇವರು ಅಕಸ್ಮಾತ್ ಎಲ್ಲಿಯಾದರೂ ಯಾತ್ರೆಗೆ ಹೋಗುವಾಗ ಅಥವಾ ಬೇರೆ ಏನಾದರೂ ತೊಂದರೆಗಳಾದಾಗ, ಅನಾರೋಗ್ಯ ಆದಾಗ ಅದನ್ನು ಉಡುಪಿ ಮಠದಲ್ಲಿ ಇಡುವಂಥದ್ದು ಸಂಪ್ರದಾಯ. ಅಲ್ಲಿ ದೇವರು ಇಡಲಿಕ್ಕೆ ಅಂತೇಳಿ ತೊಟ್ಲಿಗಳು ಇತ್ತಂತೇಳಿ ಸ್ವಾಮೀಜಿ ಹೇಳ್ತಾ ಇದ್ರು ನನ್ನ ಹತ್ರ. ಅಂದರೆ ಯಾವಾಗ ಬೇಕು ಆವಾಗ ಅದನ್ನು ಅವರು ತಂದು ಮಠದಲ್ಲಿ ಪೂಜೆ ಮಾಡ್ತಾ ಇದ್ರು. ಮಠದಲ್ಲಿ ಉಪದೇವರುಗಳಂತೇಳಿ ಇದೆ. ಈ ಪಟ್ಟದ ದೇವರುಗಳಿಗೆ ಅದೇ ಅದರದೇ ಆದಂಥ ವ್ಯವಸ್ಥೆ ಇರುವುದರಿಂದ ಅದನ್ನು ಕೃಷ್ಣ ಮಠದಲ್ಲಿ ಇಟ್ಟಾಗ ಆ ಕೃಷ್ಣನ ಒಟ್ಟಿಗೆ ಏಕಕಾಲದಲ್ಲಿ ಪೂಜೆ ಸಂದಾಯ ಆಗ್ತದೆ. ಹಾಗೆ ಅದು ಅದನ್ನು ಈ ಅನಾರೋಗ್ಯದ ಟೈಮಲ್ಲಿ ಕೃಷ್ಣ ಮಠದಲ್ಲಿ ಇಟ್ಟಿದ್ರು ಅವರು. ಓಕೆ, ಕೃಷ್ಣ ಮಠದಲ್ಲಿ ಇಟ್ಟು ಅವರು ಆರೋಗ್ಯವಂತರಾದಾಗ ಆಸ್ಪತ್ರೆಯಿಂದ ಬಂದ ನಂತರ ಮಠದ ದೇವರು ನನಗೆ ಬೇಕಂತೇಳಿ ಕೃಷ್ಣ ಮಠಕ್ಕೆ ಹೋದ್ರು ಅಂತೇಳಿ ಅವರ ಒಲೆ ಅವರು ನನ್ನ ಹತ್ರ ಹೇಳಿದರು. ಅಲ್ಲಿ ಅದು ನಿರಾಕರಣೆ ಮಾಡಿದ್ರು, ನೀವು ಶಿಷ್ಯತ್ವ ಸ್ವೀಕಾರ ಮಾಡಬೇಕು, ನಂತರ ಪಟ್ಟದ ದೇವರು ನಾವು ಕೊಡ್ತೀವಿ ಅಂತೇಳಿ. ಶಿಷ್ಯತ್ವ ಸ್ವೀಕಾರಿಗೂ ಅವರು ರೆಡಿಯಾಗಿದ್ದರು. ಅದು ಈಗಲ್ಲ, ಒಂದು 3-4 ವರ್ಷದ ಮುಂಚಿನ ಬೆಳವಣಿಗೆ. ನನ್ನ ಹತ್ರ ಹೇಳಿದರು ಅವರು, ಬೆಂಗಳೂರಿನೊಬ್ಬ ಹುಡುಗ ಇದ್ದಾನೆ, ಅವನ ಹುಡುಗನನ್ನು ನಾನು ಶಿಷ್ಯತ್ವ ಸ್ವೀಕಾರ ಮಾಡ್ತೇನೆ, ಈಸ್ ಎಜುಕೇಟೆಡ್, ಅವ ಎಜುಕೇಟೆಡ್. ನಾನು ಅವರ ಹತ್ರ ಹೇಳಿದೆ, ನೀವು ಯಾರಿಗಾದರೂ ವಿದ್ಯಾವಂತ ಮಕ್ಕಳಿಗೆ ದೀಕ್ಷೆಯನ್ನು ಕೊಡಿ, ಸ್ವಲ್ಪ ಮೆಚ್ಯೂರಿಟಿ ಬರಲಿ, ಮೆಚ್ಯೂರ್ ಇದ್ದವರಿಗೆ ನೀವು ಸನ್ಯಾಸ ದೀಕ್ಷೆಯನ್ನು ಕೊಡಿ ಅಂತೇಳಿ ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅದಕ್ಕೆ ಅವರು ಒಪ್ಕೊಂಡಿದ್ರು. ಅದೊಂದು 5-6 ವರ್ಷದಿಂದ ಮುಂಚೆ ಅವರು ಒಬ್ಬನನ್ನು ಅವರ ಸಂಬಂಧಿಕರಲ್ಲ, ಅದು ಪ್ರತ್ಯೇಕೊಬ್ಬ ಹುಡುಗನಿಗೂ ಹೇಳಿದ್ರು, ಅವನ ತಂದೆ ತಾಯಿಗಳಿಗೂ ಇಷ್ಟ ಇತ್ತು ಅಂತೇಳಿ ನನ್ನ ಹತ್ರ ಹೇಳಿದ್ದಾರೆ ಅವರು. ಅಲ್ಲ, ಅಷ್ಟಮಠಗಳ ಪರಂಪರೆಯಲ್ಲಿ ನಾವು ಕೇಳ್ಪಟ್ಟಿರೋ ವಿಚಾರ ಏನು ಅಂತ ಹೇಳಿದ್ರೆ, ಸಂಬಂಧಿಕರಲ್ಲೇ ಆ ರಕ್ತದಲ್ಲೇ ಯಾರು ಮಧ್ವಾಚಾರ್ಯರು 8 ಶಿಷ್ಯರನ್ನ ಸ್ವೀಕಾರ ಮಾಡ್ತಾರಲ್ಲ, ಅವರ ಸಂಬಂಧಿಕರ ವ್ಯಾಪ್ತಿಯಲ್ಲಿಯೇ ಶಿಷ್ಯತ್ವ ಆಗಬೇಕು ಅಂತ ಹೇಳ್ತಾರೆ ಅಂತ ಕೂಡ ನಾವು ಕೇಳ್ಪಟ್ಟಿದ್ದೀವಿ. ಇದಕ್ಕೇನಾದರೂ ವಿರೋಧ ಬಂದಿತ್ತಾ, ಬೇರೆ ಯಾವುದೋ ಹುಡುಗನ ನಾನು ತರ್ತೀನಿ, ವಿದ್ಯಾವಂತ ಇದ್ದಾನೆ ಅನ್ನೋ ವಿಚಾರಗಳ ಬಗ್ಗೆ ಕೂಡ ಇವ್ರಿಗೊಂದಷ್ಟು ಮುನಿಸುಗಳು ಬೇರೆ ಬೇರೆ ರೀತಿ ಮಾತುಗಳು ಕೇಳಿ ಬರ್ತಾ ಇತ್ತಾ ಅಂತ? ಯಾಕಂದ್ರೆ ಅವರ ಇಲ್ಲ, ಅವರ ಸಂಬಂಧಿಕರಿಗೆ ಯಾರಿಗೂ ಶಿಷ್ಯತ್ವ ಸ್ವೀಕಾರ ಇಂಟ್ರೆಸ್ಟೇ ಇರಲಿಲ್ಲ ಅವರಿಗೆ. ಇನ್ನೊಂದು ಗೊತ್ತಿದೆ, ಯಾಕಂದ್ರೆ ಅವರ ಸಂಬಂಧಿಕರು ಎಲ್ಲರೂ ನನ್ನ ಹತ್ರ ಆತ್ಮರಿದ್ದಾರೆ. ಅಂದ್ರೆ ಈಗ ಉತ್ತರಾಧಿಕಾರಿಯನ್ನ ನೀವು ಸ್ವೀಕಾರ ಮಾಡಲೇಬೇಕು, ಶಿಷ್ಯತ್ವ ಸ್ವೀಕಾರ ಮಾಡಲೇಬೇಕು, ಮಾಡದೇ ಇದ್ರೆ ನಾವು ಪಟ್ಟ ದೇವರು ಕೊಡಲ್ಲ ಅಂತ ಹೇಳಿದ ಮೇಲೆ ಕಾನೂನು ಸಮರಕ್ಕೆ ಮುಂದಾಗ್ತಾರ ಶ್ರೀಗಳು ಅಂತ ಎಂತ ಕೇಳ್ತಾ ಇಲ್ಲ. ಅಂದ್ರೆ ಉತ್ತರಾಧಿಕಾರಿಯನ್ನ ಸ್ವೀಕರಿಸ್ತಾ ಇದ್ರೆ, ಶಿಷ್ಯತ್ವ ಸ್ವೀಕಾರ ಮಾಡದೇ ಇದ್ರೆ ನಾವು ನಿಮಗೆ ಪಟ್ಟ ದೇವರು ಕೊಡಲ್ಲ ಅನ್ನೋ ಮಾತಿಗೆ ಬೇಸರಗೊಂಡು ಕಾನೂನು ಸಮರವನ್ನ ಮಾಡ್ಲಿಕ್ಕೂ ಕೂಡ ಶಿರೂರು ಶ್ರೀಗಳು ಮುಂದಾಗ್ತಾ ಇದ್ರ ಅಂತ ಅವ್ರಿಗೆ ಬೇಸರ. ಅಲ್ಲ, ಅವರಿಗೆ ಬೇಸರ ಆಗಿದೆ, ಯಾಕಂದ್ರೆ ನನ್ನ ಹತ್ರ ತಿಳ್ಕೊ ಎಷ್ಟೋ ಸಾರಿ ನನ್ನ ಹತ್ರ ಹತ್ತಿದ್ರು, ನನಗೆ ದೇವರು, ನಾನು 8 ವರ್ಷದಲ್ಲಿ ಪೂಜೆ ಮಾಡಿದಂಥ ದೇವರು, 48 ವರ್ಷ ನಾನು ಪೂಜೆ ಮಾಡಿದ್ದೇನೆ ನಾನು, ನನಗೆ ವಿಠಲ ಬೇಕು ವಿಠಲ ಬೇಕು ಅಂತೇಳಿ ಹೇಳ್ತಾ ಇದ್ರು. ಮತ್ತೆ ಮಠದ ಸಿಬ್ಬಂದಿ ಅವರು ಹೇಳುವ ಪ್ರಕಾರ ರಾತ್ರಿ ಏನು ಅವರು ನಿದ್ದೆಯಲ್ಲಿಯೂ ಕನವರಿಕೆಯಲ್ಲಿಯೂ ನನಗೆ ವಿಠಲ ವಿಠಲ ಅಂತೇಳಿ ಹೇಳ್ತಾ ಇದ್ರಂತೆ, ನನ್ನ ದೇವರು ಬೇಕು ನನಗೆ ಅಂತೇಳಿ ಹೇಳ್ತಾ ಇದ್ರು. ಮತ್ತೆ ನನ್ನ ಹತ್ರ ಎಷ್ಟೋ ಹಲವು ಬಾರಿ ನನ್ನ ಹತ್ರ ಹತ್ತಿದ್ರು, ಅದಕ್ಕೆ ನಾನು ಹೇಳಿದೆ ನೀವೇನು ತಲೆಗೆ ತೆಕ್ಕೊಳ್ಬೇಡಿ, ಕಾನೂನು ಅಂತೇಳಿದೆ, ನಾವು ಭಾರತದ ಸಂವಿಧಾನದಲ್ಲಿ ಬದುಕುವುದು, ನಾವು ನಮಗೆ ಕಾನೂನು ವ್ಯವಸ್ಥೆ ಇದೆ, ಏನೇ ಅನ್ಯಾಯ ಆದರೂ ನ್ಯಾಯಾಲಯದಲ್ಲಿ ನಾವು ಅದನ್ನು ಪ್ರಶ್ನಿಸುವ ಅನ್ನುವಂಥ ಕಡೆಯ ಪಕ್ಷ ಎಲ್ಲೂ ಸಿಕ್ಕದಿದ್ರೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವ ಅಂತೇಳಿ ಹೇಳಿದೆ. ಈಗಾಗಲೇ ನಾವು ನ್ಯಾಯಾಲಯಕ್ಕೆ ನಾವು ವಕೀಲರನ್ನು ಅಡ್ವೊಕೇಟ್ ರವಿಕಿರಣ್ ಮುರುಡೇಶ್ವರ್
ಆಯೋಗ ನೇಮಕ ಮಾಡಿದ್ದೇವೆ. ಈಗಾಗಲೇ ಅವರು ಕಾನೂನು ಪ್ರಕ್ರಿಯೆಯಲ್ಲಿ ಕೇವಿಟ್ಟು ತೆಗೆದಿದ್ದಾರೆ. ಅವರು ಈ ವಾರದಲ್ಲಿ ಕೇಸ್ ಉಡುಪಿ ನ್ಯಾಯಾಲಯಕ್ಕೆ ಅದನ್ನು ಹಾಕುವವರಿದ್ರು. ಇನ್ನೊಂದು ವಿಚಾರ, ಯಾಕೆ ಡಿಲೇ ಮಾಡಿದ್ದೇವೆ ಅಂತ ಹೇಳಿದ್ರೆ, ಒಂದು ಸ್ವಾಮೀಜಿಗಳು ಅಷ್ಟಮಠಗಳ ಯತಿಗಳ ನಡುವೆನೆ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಸಭೆ ಕೂಡ ಆಗ್ತಾ ಇತ್ತು, ರಹಸ್ಯ ಸಭೆಗಳು ಕೂಡ ಮಾಡ್ತಾ ಇದ್ರು, ಬೇರೆಯವರಿಗೆ ಅವಕಾಶ ಇರಲಿಲ್ಲ. ಅಂದ್ರೆ ಶಿರೂರು ಶ್ರೀಗಳ ವಿಚಾರದಲ್ಲಿ ಮುಂದಿನ ನಿಲುವು ಏನಾಗಬೇಕು, ಪಟ್ಟದೇವರ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಕೂಡ ಚರ್ಚೆಗಳು ನಡೀತಾ ಇತ್ತು ಅಂತ. ಇದರಿಂದ ಬೇಸರ ಆಗಿತ್ತಾ ಶಿರೂರು ಶ್ರೀಗಳಿಗೆ? ಬೇಸರ ಆಗಿರ್ಬೋದು, ಯಾಕಂತೇಳಿ ಅವ್ರಿಗೆ ಎಲ್ಲರೂ ಮೋಸ ಮಾಡಿದ್ರು ಅನ್ನುವಂತ ಒಂದು ಒಳಗಿನ ಅಳಲು ಕಾಡ್ತಾ ಇತ್ತು ಅವರಿಗೆ. ಅವರು ಯಾವತ್ತೇ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ರು ನೋಡಿ, ನನ್ಗೆಲ್ಲರೂ ವಂಚನೆ ಮಾಡಿದ್ರು, ಅವರನ್ನು ಪ್ರಾಣದೇವರು ನೋಡ್ಕೊಳ್ತಾರೆ ಅಂತೇಳಿ ಅನ್ನೋದೆಲ್ಲ ಮಾಧ್ಯಮದಲ್ಲಿ ಪ್ರಕಟ ಆಗಿತ್ತು. ಮೊನ್ನೆ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ಬಂದಿತ್ತು. ಅವರು ವನಮಹೋತ್ಸವ ದಿವಸ ಪ್ರೆಸ್ ಮೀಟ್ ಮಾಡಿದ್ರು, ಆ ಪ್ರೆಸ್ ಮೀಟಲ್ಲಿ ಆ ವಿಚಾರವನ್ನು ಅವ್ರಿಗೆ ಹೇಳಿದ್ರು ಅವರು ನೋವನ್ನು. ಅಲ್ಲ ಕೆಮಾರು ಶ್ರೀಗಳೇ, ಇನ್ನೊಂದು ವಿಚಾರ, ನಮಗೆ ಅವ್ರ ಹೆಲ್ತ್ ಬಗ್ಗೆ ಗೊತ್ತಿಲ್ಲ, ನಮಗೆ ಏನೇನು ಆಗಿರಬಹುದು, ಅವ್ರ ಆರೋಗ್ಯ ಸ್ಥಿತಿ ಹೇಗಿತ್ತು ಅಂತ ಹೇಳಿ ಆಪ್ತರಿದ್ದೀರಿ ನೀವು. ಅವ್ರ ಆರೋಗ್ಯ ಸ್ಥಿತಿ ಹೇಗಿತ್ತು ಇತ್ತೀಚಿನ ದಿನಗಳಲ್ಲಿ? ಕರುಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿತ್ತು ಅಂತ ಮಾತನಾಡ್ತಾರೆ, ನಿಜನಾ ಇದು? ಥೈರಾಯ್ಡ್ ಇತ್ತು ಅಂತ ಮಾತನಾಡ್ತಾರೆ, ಹೌದಾ? ಯಾವುದು ಅಂದ್ರೆ ಶಿರೂರು ಶ್ರೀಗಳಿಗೆ ಮಾತಾಡುವಾಗ ನೋಡಿ ವ್ಯಕ್ತಿ ನೋಡಿ ಎಷ್ಟೇ ಆದ್ರೂ ಮಾತಾಡುವಾಗ ನೋಡಿ ಒಂದ್ ಸ್ವಲ್ಪ ವ್ಯತ್ಯಾಸಗಳು, ಈಗ ನಿಮ್ಗೂ ತೊಂದರೆ ಆದಾಗ ನಮ್ಗೂ ತೊಂದರೆ ಆದಾಗ ಒಂದ್ ಸ್ವಲ್ಪ ವ್ಯತ್ಯಾಸಗಳು ಬಂದಿರಬಹುದು. ಯಾಕಂದ್ರೆ ನೋವಿನಿಂದ ಒಂದು, ಯಾಕಂದ್ರೆ 8 ವರ್ಷದ ಮಗು ಒಂದು ಸನ್ಯಾಸ ತೆಕ್ಕೊಂಡು 48 ವರ್ಷಗಳ ಕಾಲ ಪೂಜೆ ಮಾಡಿದಂತಹ ವಿಗ್ರಹ ಸಿಕ್ಕದೇ ಇರುವಾಗ ಅವರ ಅಳಲನ್ನು ತೋರಿಸಿಕೊಂಡಿರಬಹುದು. ಅದು 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 ನಾವು ವ್ಯತ್ಯಾಸ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನಾವು ಅದನ್ನು, ಅದು ಅವರ ಏನು ದುಃಖವನ್ನು ವ್ಯಕ್ತಪಡಿಸದ್ದು. ಅದು ಅಲ್ಲ, ನಾನು ಕೇಳ್ತಿರೋದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇಷ್ಟಂತ ಅವ್ರಿಗೆ ಉದರ ಸಂಬಂಧಿ ಸಮಸ್ಯೆ ಇತ್ತು ಅಂತ ನನಗೆ ಗೊತ್ತಿದ್ದಾಗೆ ಅವರಿಗೇನು ಅಷ್ಟೇನು ದೊಡ್ಡ ಕಾಯಿಲೆಗಳು ಇರಲಿಲ್ಲ. ಅವರು ಆಸ್ಪತ್ರೆಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವರಿಗೆ ವೀಕ್ನೆಸ್ ಇದ್ದ ಕಾರಣ ಏನೋ ಡ್ರಿಪ್ಸ್ ಹಾಕ್ಲಿಕ್ಕೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಬಟ್ ಅಷ್ಟು ದೊಡ್ಡ ಏನೋ ದೊಡ್ಡ ಕಾಯಿಲೆಗಳು ಇದ್ದಾಗೆ ನನಗೆ ಗೊತ್ತಿಲ್ಲ. ನಾನು ಕಂಡಾಗೆ ಇಲ್ಲ. ಅಲ್ಲ ಕೆಮಾರು ಶ್ರೀಗಳ ಇನ್ನೊಂದು ಏನು ಪ್ರಶ್ನೆ ಹೇಳಿದ್ರೆ, ಗೊತ್ತಾದದ್ದೇ ನನಗೆ ಅವರಿಗೆ ಕಾನೂನು ಸಮರವಲ್ಲದೆ ನಾನು ಕೋರ್ಟ್ಗೆ ಹೋಗಿ ಬಗೆಹರಿಸ್ಕೊಳ್ತೀನಿ ಈ ವಿಚಾರವನ್ನ ಅಂತಲ್ಲದೆ ಮಾತುಕತೆಯಿಂದ ಈ ಸಮಸ್ಯೆ ಬಗೆಹರಿಯಲ್ಲ ಅನ್ನೋ ನಿಲುವಿಗೆ ಬಂದುಬಿಟ್ಟಿದ್ರ ಶ್ರೀಗಳು ಅಂತ? ಹೌದು, ಬಂದಿದ್ದಾರೆ ನಿಲುವಿಗೆ ಬಂದಿದ್ದಾರೆ. ನನ್ನ ಹತ್ರ ಹೇಳಿದ್ದಾರೆ, ನಾನು ಕಾನೂನು ಫೈನಲ್ ನಾವು ಕಾನೂನು ಹೋರಾಟವನ್ನು ಮಾಡುವ, ಸ್ವಾಮೀಜಿ ನೀವು ಲಾಯರ್ಗೆ ಹೇಳಿ ನಾವು ಕಾನೂನು ಹೋರಾಟವನ್ನು ಮಾಡುವ ಅಂತೇಳಿ ಹೇಳಿದ್ರು. ನೀವು ಬೇಕಾದ್ರೆ ಲಾಯರ್ ಅನ್ನು ಸಂಪರ್ಕವೂ ಮಾಡಬಹುದು, ಲಾಯರ್ ಹತ್ರ ಹೇಳಿದ್ದಾರೆ ಅವರು. ನಮಗೆ ಅವ್ರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಮೇಲೆ ಏನಾಗಿದೆ ಗೊತ್ತಿಲ್ಲ ಕೆಮಾರು ಶ್ರೀಗಳೇ, ನೀವು ಕೂಡ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಳ್ತೀರಿ, ಅತ್ಯಂತ ಆಪ್ತರು ಕೂಡ ಹೌದು. ಏನಾದರೂ ಮಾತನಾಡಿದ್ರಾ ನಿಮ್ಮ ಬಳಿಯಲ್ಲಿ ಅಂತ? ನೋಡಿ, ಅವರಿಗೆ ನೋಡಿ, ನನಗೆ 5 ದಿವಸ ಮುಂಚೆ ಅವರು ನಾನು ಅವರು ಮಾತಾಡಿದೆ. ಅವರು ನನಗೆ ಫೋನ್ ಮಾಡಿದರು ಬೇರೊಂದು ವಿಷಯದಲ್ಲಿ, ನಾನು ಮಾತಾಡಿದ್ದೇನೆ. ಆವಾಗ ಅವರ ಹತ್ರ ಅವರು ಇಷ್ಟೇ ನನ್ನ ಹತ್ರ ಹೇಳಿದ್ದು. ನಾನು ಅವ್ರ ಹತ್ರ ಹೇಳಿದೆ, ನೀವೇನು ತಲೆಬಿಸಿ ಮಾಡಬೇಡಿ, ಎಲ್ಲ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ, ಟೆನ್ಷನ್ ಮಾಡಬೇಡಿ. ಅವ್ರು ನನ್ನ ಹತ್ರ ಒಂದು ಮಾತು ಹೇಳಿದರು, 48 ದಿವಸ ಒಳಗಡೆ ನಮಗೆ ದೇವರು ಬರಬೇಕಂತೇಳಿ ಹೇಳಿದರು. ನಾನು ಅನುಷ್ಠಾನದಲ್ಲಿದ್ದೇನೆ, ಜಪ ಮಾಡ್ತಾ ಇದ್ದೇನೆ ಅಂತೇಳಿ ಹೇಳಿದರು. ನಾನು ಸ್ವಲ್ಪ ಫುಡ್ ಎಲ್ಲ ಕಡಿಮೆ ಮಾಡಿಕೊಳ್ತೇನೆ, ಅನುಷ್ಠಾನದಲ್ಲಿದ್ದೇನೆ ಅಂತೇಳಿ 48 ದಿವಸಗಳಲ್ಲೇ ತರಿಸುವ, ನೀವು ತಲೆಬಿಸಿ ಮಾಡಬೇಡಿ, ಕೋರ್ಟಿಗೆ ಅಪ್ಲೈ ಮಾಡು ಅಂತೇಳಿ ಅದನ್ನು ಲಾಯರು ಹೇಳಿದ್ದಾರೆ. ಮತ್ತೆ ಅವರಿಗೆ ನನಗೆ ಗೊತ್ತಿದ್ದಾಗೆ ಆರೋಗ್ಯ ಅಷ್ಟೇನೂ ತೀರ ಕೆಟ್ಟಿರಲಿಲ್ಲ. ಬಟ್ ನನಗೆ ಒಂದು ವನಮಹೋತ್ಸವ ಆದ ಮರುದಿವಸ ಅವರು ಹಾಸ್ಪಿಟಲ್ಗೆ ಅಡ್ಮಿಟ್ ಆದರು, ಇಲ್ಲೊಂದು ಖಾಸಗಿ ಆಸ್ಪತ್ರೆಗೆ ದಾಖಲಾದರು. ಆವಾಗ ನನಗೆ ಹೇಳಿದರು ಆಸ್ಪತ್ರೆಯಲ್ಲಿ ಇದ್ದಾರೆ, ಅವರಿಗೆ ಸ್ವಾಮೀಜಿಗೆ ಸ್ವಲ್ಪ ಹೆಲ್ತ್ ಸರಿಲ್ಲ, ನಾಳೆ ಬಿಡುಗಡೆ ಆಗ್ಬೋದು ಅಂತೇಳಿ. ನಿನ್ನೆ ಅಲ್ಲ ಮೊನ್ನೆ ರಾತ್ರಿ 1 ಗಂಟೆ ರಾತ್ರಿಗೆ ನನಗೆ ಮಠದಿಂದ ಫೋನ್ ಬಂದು, ಸ್ವಾಮೀಜಿಗೆ ಸ್ವಲ್ಪ ಸೀರಿಯಸ್ ಇದೆ, ಸ್ವಾಮೀಜಿ ಅವರನ್ನು KMC ಕೊಂಡೋಗ್ತಾ ಇದ್ದೇವೆ, KMC ಅಡ್ಮಿಟ್ ಆದರೆ KMCಗೆ ಅಡ್ಮಿಟ್ ಆದರು. ಆನಂತರ ನಾನು ಅವರನ್ನು ಕೇಳ್ತಾ ಇದ್ದೆ, ಒಂದು ಅರ್ಧ 1 ಗಂಟೆ ಕೇಳ್ತಾ ಇರುವಾಗ ಬೆಳಿಗ್ಗೆ ಕೇಳುವಾಗ ಸ್ವಲ್ಪ ಹೆಲ್ತ್ ಇಂಪ್ರೂವ್ಮೆಂಟ್ ಇದೆ ಅಂತೇಳಿ ಆಯಿತು, BP ಎಲ್ಲ ರೈಸ್ ಆಗಿದೆ ಅಂತೇಳಿ ಆಯಿತು. ಮತ್ತೆ ಮಧ್ಯಾಹ್ನದ ಹೊತ್ತಿಗೆ ಇನ್ನೂ ಅವರ ಬಾಡಿ ರೆಸ್ಪಾಂಡ್ ಮಾಡ್ತಾ ಇದೆ, ಸ್ವಲ್ಪ ಮೆಡಿಸಿನ್ಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅಂತೇಳಿ ಹೇಳಿದರು. ಸಂಜೆ ಹೊತ್ತಿಗೆ ಮಾತ್ರ ತೀರಾ ಏನು ರೆಸ್ಪಾಂಡ್ ಮಾಡೋದಿಲ್ಲ, ಪೂರ್ಣ ಮೆಡಿಸಿನ್ ಎಲ್ಲ ಇದು ಮಾಡ್ತಾ ಇಲ್ಲ, ಅವರ ದೇಹ ತೆಕ್ಕೊಳ್ತಾ ಇಲ್ಲ ಅಂತೇಳಿ ಆಯಿತು. ಆವಾಗ ಸ್ವಲ್ಪ ಗೊತ್ತಾಯ್ತು, ಇವತ್ತು ಬೆಳಿಗ್ಗೆ ಈ ರೀತಿ ಆಯಿತು, ಮುಕ್ತರಾದರು. ಇನ್ನೊಂದೇನಂತ ಹೇಳಿದ್ರೆ, ಈಗ ವನಮಹೋತ್ಸವ ಆದಮೇಲೆ ಈ ಮಕ್ಕಳೊಂದಿಗೆ ಅವ್ರು ಊಟ ಮಾಡಿದಾರಾ ಅಥವಾ ಇವರಿಗೆ ಸಪ್ರೇಟ್ ಆಗಿ ಏನಾದರೂ ಊಟ ಮಾಡಿಸ್ತಕ್ಕಂಥ ಪದ್ಧತಿ ಇದೆಯಾ ಅಲ್ಲಿ ಅಂತ ಹೇಳಿ? ಸಪ್ರೇಟ್ ಆಗಿ ಏನಾದರೂ ಊಟ ಕೊಟ್ಟಿದ್ರ ಇವ್ರಿಗೆ, ಅಥವಾ ಎಲ್ಲ ಮಕ್ಕಳಂತೆ ಎಲ್ರಿಗೂ ಏನು ಆಹಾರವನ್ನು ಬಡಿಸಿದ್ರು ಅದನ್ನೇ ಇವ್ರಿಗೂ ಬಡಿಸಿದ್ರ ಅಂತ? ಎಲ್ರಿ ನನಗೆ ಗೊತ್ತಿದ್ದಾಗೆ ಅದು ಎಲ್ರಿಗೆ ಮಾಡುವಂಥದ್ದು, ಸ್ವಾಮೀಜಿಗೆ ಸಪರೇಟ್ ಆಗಿ ತೆಗೆದಿಡ್ತಾರೆ ಅಷ್ಟೇ. ಓಕೆ,
ಅಂದ್ರೆ ಈಗ ಅಕಸ್ಮಾತ್ ಊಟದಿಂದ ಸಪರೇಟ್ ಆಗಿ ಸಿಗ್ದಿರ್ತಾರೆ, ಅಕಸ್ಮಾತ್ ಫುಡ್ ಪಾಯ್ಸನ್ ಆಗೋದಾದ್ರೆ ಉಳಿದ ಮಕ್ಕಳಿಗೂ ಆಗ್ಬೇಕಾಗಿತ್ತು, ಯಾರ್ಯಾರು ಊಟ ಮಾಡಿದ್ರ ಜೊತೆ ಎಲ್ರಿಗೂ ಆಗ್ಬೇಕಾಗಿತ್ತು ಅಂತ ಮಾತಿದೆ. ಉಳಿದ ಮಕ್ಕಳು ಹೌದು, ಎಲ್ರಿಗೆ ಆಗ್ಬೇಕಿತ್ತು ಫುಡ್ ಪಾಯ್ಸನ್ ಆದ್ರೆ ಎಲ್ರಿಗೆ ಮಕ್ಕಳಿಗೆ ಆಗ್ಬೇಕಿತ್ತು, ಒಬ್ರಿಗೆ ಅಲ್ಲ. ಅಲ್ಲಿ ಯಾರ್ಯಾರು ಊಟ ಮಾಡಿದ್ದಾರೆ, ಈಗ ನಮ್ಮೊಟ್ಟಿಗೆ ಈಗಷ್ಟೇ ವನಮಹೋತ್ಸವದ ಮೇನ್ ಇದ್ದಂತ ಪ್ರಕಾಶ್ ಮಲ್ಪೆ ಅಂತ ನಮ್ಮೊಟ್ಟಿಗೆ ಇಲ್ಲೇ ಇದ್ದಾರೆ ಅವರು, ಅವರು ಊಟ ಮಾಡಿದ್ರು, ಅವರಿಗೆ ಗೊತ್ತಿದೆ, ಅವರು ಹೇಳಿದ್ರು ಎಲ್ಲ ಲವಲವಿಕೆಯಿಂದ ಇದ್ರು ಸ್ವಾಮೀಜಿ, ಏನ್ ಪ್ರಾಬ್ಲಮ್ ಇಲ್ಲ ಅಂತೇಳಿ ಹೇಳಿದ್ರು. ಆಮೇಲೆ ಇನ್ನೊಂದು, ಈಗ ಶ್ರೀಗಳ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಸಾಲ ಮಾಡ್ಕೊಂಡ್ಬಿಟ್ಟಿದ್ರು, ಆ ಕಾರಣಕ್ಕೂ ಅವರು ಈ ರೀತಿಯಲ್ಲಿ ಆಗಿರಬಹುದೇನೋ, ಶತ್ರುಗಳು ಜಾಸ್ತಿ ಆಗ್ಬಿಟ್ಟಿದ್ರು ಅಂತ ಮಾತನಾಡ್ತಾರೆ. ನಿಜವೇ ಶ್ರೀಗಳ ಇದೆಲ್ಲವೂ ಕೂಡ ಏನು ವ್ಯವಹಾರಗಳೆಲ್ಲವೂ ಕ್ಲಿಯರ್ ಆಗಿದೆ. ಅವರದ್ದು ಏನೋ ಒಂದು ದೊಡ್ಡ ವ್ಯವಹಾರ ಇತ್ತು, ಅದನ್ನು ಈಗಾಗಲೇ ಒಬ್ಬರು ಮುಂಬೈಯ ಉದ್ಯಮಿ ಬಂದು ಅದು ಪಂಚಾಯತ್ಗೆ ಆಗಿ ಅದೆಲ್ಲ ಅದು ಕ್ಲಿಯರ್ ಆಗಿದೆ. ವ್ಯವಹಾರದಲ್ಲಿ ಯಾವುದು ಅಷ್ಟು ದೊಡ್ಡ ಸಮಸ್ಯೆಗಳು ಇರಲಿಲ್ಲ. ಈಗಾಗಲೇ ಕೋರ್ಟಿಂದ ಸ್ಟೇಯು ಸಿಕ್ಕಿದೆ ಅವರ ಒಂದು ಇದಕ್ಕೆ, ಬ್ಯಾಂಗ್ಳೂರು ಹೈಕೋರ್ಟ್ ಸ್ಟೇ ಸಿಕ್ಕಿದೆ ಅವರಿಗೆ, ಅವರ ಒಂದು ಕನಕಮಾಲ ಅನ್ನುವಂಥ ಇದಕ್ಕೆ ಸ್ಟೇ ಸಿಕ್ಕಿದೆ. ಏನದರಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ, ಅದು ಇಲ್ದ ಈ ವಾರದಲ್ಲಿ ಒಂದು 10 ದಿವಸ ಒಳಗಡೆ ಸಾಲ್ವ್ ಆಗ್ತದೆ ಅಂತೇಳಿ ಮುಂಬೈ ಅವರು ಉದ್ಯಮಿ ಯಾರು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದಾರ, ಆ ಉದ್ಯಮಿ ಒಪ್ಕೊಂಡಿದ್ದಾರೆ, ಅವರು ನನ್ನ ಹತ್ರವೂ ಮಾತಾಡಿದ್ದಾರೆ ಆ ಉದ್ಯಮಿ, ಅದನ್ನೊಂದು ಪಂಚಾಯತಿಯಲ್ಲಿ ಮುಗಿಸ್ಬೇಕು ಸ್ವಾಮೀಜಿ ಅಂತೇಳಿ. ಕಳೆದವರ ಜನ್ಮದಿವಸ ಅವರು ಆ ಉದ್ಯಮಿ ಮುಂಬೈ ಉದ್ಯಮಿ ಇಲ್ಲಿ ಬಂದಿದ್ದರು ಶಿರೂರು ಮಠಕ್ಕೆ, ಮೂಲಮಠಕ್ಕೆ. ಅದು ಮಾತುಕತೆ ಆಗಿದೆ, ಮರುದಿವಸ ಮಾತುಕತೆ ಎಲ್ಲ ಫಿನಿಶ್ ಆಗಿದೆ. ಅದು ಅಂದ್ರೆ ಶಿರೂರು ಶ್ರೀಗಳು ದೊಡ್ಡ ಸಮಸ್ಯೆ ಇರಲಿಲ್ಲ. ಶಿರೂರು ಶ್ರೀಗಳು ಅವ್ರಿಗೇನಾದ್ರು ಅಪಾಯದ ಮುನ್ಸೂಚನೆ ಸಿಕ್ಕಿತ್ತಾ, ನನಗೇನಾದ್ರು ಅಪಾಯ ಇದೆ ಅಂತ ಆಪ್ತರ ಬಳಿಯಲ್ಲಿ ಮಾತನಾಡ್ಕೊಂಡಿದ್ದ ಹೌದಾ ಅಂತ? ಬಟ್ ಅದು ನನ್ನ ಹತ್ರ ಹೇಳಲಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಅದು ಅವರಿಗೆ ಆ ಥರ ಏನು ಅವರಿಗೆ ನಾನು ಸಾಯ್ತೇನೆ ಅನ್ನುವಂಥ ಭಾವನೆ ಇರಲಿಲ್ಲ. ಇದಂತೂ ಪಕ್ಕ ನಾನು ಹೇಳ್ತೇನೆ. ಯಾಕಂತೇಳಿದರೆ ಅವರು ನನ್ನ ಹತ್ರವೇ ಹೇಳಿದರು, ಸ್ವಾಮೀಜಿ ನಾನು 71 ವರ್ಷ ಬದುಕ್ತೇನೆ ಅನ್ನುವಂಥ ಒಂದು ಆತ್ಮವಿಶ್ವಾಸವನ್ನು ಅವರು ಹೇಳಿದರು, ನನ್ನ ಹತ್ರವೇ ಹೇಳಿದರು. ನನಗೆ ನೀವು ತಲೆಬಿಸಿ ಮಾಡಬೇಡಿ, ನಾನು ಸಾಯುವುದಿಲ್ಲ, ನಾನು ಇನ್ನೊಂದು ಪರ್ಯಾಯವನ್ನು ಮಾಡಿ ಮುಗಿಸಿ ಸಾಯುವುದು ನನ್ನ ಹತ್ರ ಹೇಳಿದರು. ನೆಕ್ಸ್ಟ್ ಕೊಳೆದ ಪರ್ಯಾಯದಲ್ಲಿ ನಾನು ಅವರ ಜೊತೆಯಲ್ಲಿದ್ದೆ, ಇನ್ನು ಮುಂದೆ ಬರುವ ಪರ್ಯಾಯದಲ್ಲಿ ನೀವು ನನ್ನೊಟ್ಟಿಗೆ ಇರಬೇಕು, ಪೂರ್ತಿ ನಾವು ಕೃಷ್ಣನ ಸೇವೆ ಮಾಡುವ ಅನ್ನುವಂಥ ಮಾತನ್ನು ನನ್ನ ಹತ್ರ ಹೇಳಿದರು. ಒಳ್ಳೆ ರೀತಿಯಲ್ಲಿ ಪರ್ಯಾಯ ಮಾಡುವ ಎಲ್ಲ ಜನರನ್ನು ಒಟ್ಟು ಮಾಡಬೇಕು, ಒಂದು ಸಮಾಜದ ಪರ್ಯಾಯ ಆಗಬೇಕು, ಎಲ್ಲ ಜನರನ್ನು ಬಡವರ್ಗದ ಕೆಲವರ್ಗದ ಜನರನ್ನೆಲ್ಲ ಒಟ್ಟು ಮಾಡಿ ಒಳ್ಳೆ ರೀತಿಯಲ್ಲಿ ನಾವು ನೊಂದವರಿಗೆ ಏನಾದರೂ ಒಂದು ಆರೋಗ್ಯದ ವಿಷಯದಲ್ಲಿ ನಾವು ಸಹಾಯ ಮಾಡಬೇಕು ಅನ್ನೋಂಥ ದೊಡ್ಡ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡಿದ್ರು ಅವರು. ಈಗ ಕೇಮಾರಷ್ಟ್ರಿಗಳೇ, ಇನ್ನೊಂದು ಸನ್ಯಾಸತ್ವ ಪಾಲನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟಮಠಗಳ ವಲಯದಿಂದ ಶಿರೂರು ಶ್ರೀಗಳ ವಿರುದ್ಧವಾಗಿ ಮಾತುಗಳು ಕೇಳಿ ಬರ್ತಾ ಇತ್ತು, ಸರಿಯಾಗಿ ಅವ್ರು ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿ. ಇದಕ್ಕೆ ಕೌಂಟರ್ ಆಗಿ ಶ್ರೀಗಳು ಕೂಡ ನೀವುಗಳೆಲ್ಲ ಕರೆಕ್ಟ್ ಆಗಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಕೂಡ ರೈಸ್ ಮಾಡಿದ್ರಂತೆ. ಈ ವಿಚಾರದ ಬಗ್ಗೆ ಶ್ರೀಗಳ ನಿಲುವೇನಾಗಿತ್ತು ಅಂತ? ಶ್ರೀಗಳು ಸನ್ಯಾಸತ್ವ ಪಾಲನೆಯಲ್ಲಿ ಇದ್ದಾರೆ, ಏನು ಅದರಲ್ಲಿ ಏನು ಸಮಸ್ಯೆ ಏನು ನನಗೆ ಗೊತ್ತಿದ್ದಾಗೆ, ನನಗೆ ಗೊತ್ತಿಲ್ಲ ನನಗೆ ಅದರದ್ದೇನು ವೈಯಕ್ತಿಕವಾಗಿ. ಅಂದ್ರೆ ಇದೇ ವಿಚಾರದ ನಡುವೆ ಈ ವಿಚಾರದ ಕಾರಣಕ್ಕಾಗಿ ಅವರ ಈ ವಿಚಾರದ ಕಾರಣಕ್ಕಾಗಿಯೇ ಒಂದಷ್ಟು ಕ್ಲಾಶಸ್ ಆಗಿರಬಹುದಾ ಅಂತ? ಅಲ್ಲ, ಅದರ ಬಗ್ಗೆ ಆರೋಪಗಳನ್ನು ಆರೋಪ ಪ್ರತ್ಯೋಪಗಳನ್ನು ಯಾರ ಮೇಲೆ ಹಾಕಬಹುದು, ದೊಡ್ಡ ಸಮಸ್ಯೆ ಏನಿಲ್ಲ, ಅದನ್ನು ಪ್ರೂಫ್ ಮಾಡಬೇಕು. ಆರೋಪ ಪ್ರತ್ಯೋಪ ಪ್ರತ್ಯಾರೋಪ ಯಾರ ಮೇಲೆ ಹಾಕಬಹುದು, ಅದು ಎಷ್ಟು ಸತ್ಯ ಎಷ್ಟು ವಾಸ್ತವ, ಯಾಕಂತೇಳಿದ್ರೆ ವಾಸ್ತವ ಸತ್ಯ ಎಷ್ಟು ಅಂತೇಳಿ ಬೇಕಾಗ್ತದೆ, ಅದು ಕೌಂಟ್ ಆಗ್ತದೆ ಅದರಲ್ಲಿ. ಇನ್ನೊಂದು, ಅಷ್ಟಮಠಗಳ ವಿಚಾರದಲ್ಲಿ ಶಿರೂರು ಶ್ರೀಗಳು ಬೇರೆ ಬೇರೆ ವಿಚಾರ ಬೇರೆ ಬೇರೆ ಅವರದೇ ಆಗಿರತಕ್ಕಂಥ ನಿಲುವುಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗ್ಬಿಟ್ಟಿದ್ರ, ಈ ಗುಂಪಿಂದ ತುಂಬಾ ಆಚೆ ನಿಂತ್ಕೊಂಡ್ಬಿಟ್ಟಿದ್ರ ಶ್ರೀಗಳು, ಅಂದ್ರೆ ಡಿಫ್ರೆಂಟ್ ಆಗಿ ಗುರುತಿಸ್ಕೊಳ್ತಾ ಇದ್ರ, ಅದು ಕೂಡ ಒಂದಷ್ಟು ಮನಸ್ಸಿಗೆ ಕಾರಣವಾಗಿದ್ದಿರಬಹುದಾ ಅಂತ? ನೋಡಿ, ಶಿರೂರು ಸ್ವಾಮೀಜಿಗಳು ಬ್ರಾಹ್ಮಣೇತರ ಎಲ್ಲ ವರ್ಗದ ಜನಗಳನ್ನು ಹಚ್ಕೊಳ್ತಾ ಇದ್ರು, ಅವರಿಗೆ ಜಾತಿ ಭೇದಗಳು ಇರಲಿಲ್ಲ, ಎಲ್ಲೂ ಅವರು ಜಾತಿ ಭೇದವನ್ನು ಮಾಡ್ತಿರ್ಲಿಲ್ಲ. ಮತ್ತೆ ಅವರು ನನಗೆ ಗೊತ್ತಿದ್ದಾಗ ಬಹುತೇಕ ಬ್ರಾಹ್ಮಣೇತರ ವರ್ಗದ ಜನರಿಗೂ ಹಣವನ್ನು ಕೊಡ್ತಾ ಇದ್ರು ಮಠದಿಂದ. ಯಾರೇ ಬರಲಿ ಮಠದ ಬಾಗಿಲಿಗೆ ಯಾರು ಬಂದರೂ ಅವರು ಒಂದು ಹಣ ಅವರು ಕೇಳಿದಷ್ಟಲ್ಲದಿದ್ರು ಒಂದು ಸ್ವಲ್ಪ ಆದರೂ ಅವರ ಕೈಯಿಂದ ಹಣ ಕೊಡದೆ ಬರೀ ಕೈಯಲ್ಲಿ ಯಾರನ್ನು ಕಳಿಸ್ತಿರ್ಲಿಲ್ಲ. ಈಗಾಗಲೇ ಇನ್ನೊಂದು ಸ್ವಲ್ಪ ಮಡಿವಂತಿಕೆಯಿಂದ ಸ್ವಲ್ಪ ಹೊರಗಿದ್ರು. ಇನ್ನೊಂದು ವಿಚಾರ, ಶ್ರೀಗಳ ಜೀವನ ಶೈಲಿ ಆರೋಗ್ಯಕರವಾಗಿರಲಿಲ್ಲ ಅಂತ ಹೇಳ್ತಾರೆ ಅಂತ ಒಂದು ಮಾತುಗಳು ಕೇಳಿ ಬರ್ತಾ ಇದೆ, ಇದು ಹೌದೇ ಕೇಮಾರು ಶ್ರೀಗಳೇ? ಜೀವನ ಶೈಲಿ, ನಾವೀಗ ಸನ್ಯಾಸಿಗಳೆಲ್ಲ ಕಾಡಲ್ಲಿ ಇರಬೇಕು, ನಾವು ನಾಡಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ನಾವೀಗ ಇರುವುದು ನಾಗರಿಕ ಪ್ರಪಂಚದಲ್ಲಿ ಇರುವಂತದ್ದು. ನಾವು ಈಗ ಮಾಡ್ಬೇಕಾದ್ರೆ ಎಲ್ಲಿ ಅದು ದಂಡಕಾರಣ್ಯಕ್ಕೆ ಹೋಗಿ ಜಪ ತಪಸ್ಸು ಮಾಡ್ಬೇಕು, ನಾವು ಪೇಟೆಯಲ್ಲಿ ಇರಬಾರ್ದು. ಅವಾಗ
ಈಗ ಎಲ್ಲ ಸ್ವಾಮೀಜಿಗಳು ಎ ಸಿ ಗಾಡಲ್ಲಿ ಹೋಗುದು, ಫ್ಲೈಟ್ ಅಲ್ಲಿ ಹೋಗುದು, ಎಲ್ಲ ಇವರಿಗೆ ಎ ಸಿ ಗಾಡಿ ಇಲ್ಲದ್ರೆ ಇವರಿಗೆ ನಿದ್ದೆ ಬರುದಿಲ್ಲ. ಇವರಿಗೆ ಇವರೆಲ್ಲ ಮಠಗಳಲ್ಲಿ ಎ ಸಿ ಆಗಿದೆ. ಇದು ಯಾವ್ದು, ಇದೇನು ಇದು ಸಂಪ್ರದಾಯವಾಗಿದೆ? ಇದು ಯಾವ ಸಂಪ್ರದಾಯ? ಇದು ನಾನು ಮತ್ತೆ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತೀನಿ ಕೆಮಾರ ಶ್ರೀಗಳೇ. ಸಾಕಷ್ಟು ವಿಷಯಗಳಿವೆ ಮಾತನಾಡಲಿಕ್ಕೆ, ಮಾತನಾಡಿಸ್ತೀನಿ.